ಮದ್ವೆ ವಿಷಯ ಏನೈತೆ? ನನಗೂ ಓಕೆ, ನಮ್ಮಮ್ಮ ಬೇಡ ಅಂತಿದ್ದಾರೆ. ಯಾಕೆ? ನಮ್ಮಮ್ಮಂಗೆ ಇಷ್ಟ ಬೇಗ ಗದ್ದಿಯಾಗ ಕಾಸು ಇರುತ್ತೆ. ಈ ರೂಪ, ನೀನ್ ಯಾರನ್ನ ಮದ್ವೆ ಆಗ್ತೀಯ? ಇಂಜಿನಿಯರ್ನ. ಯಾಕೆಂದ್ರೆ ಬೇಕಾದಂಗೆಲ್ಲ ಮನೆ ಕಟ್ಟಿಸ್ಕೋಬೋದಲ್ಲ. ಏ ಸಹನ, ನೀನ್ ಯಾರನ್ನ ಮದ್ವೆ ಆಗ್ತೀಯ? ಗಂಡ್ಸನ್ನ. ನಾವಾಗದು ಗಂಡ್ಸನ್ನೇ, ಅವ್ನ್ ಹೇಗಿರ್ಬೇಕು ಅಂತ ಹೇಳೆ. ಆಕಾಶ್ ಅಂತ ಹೇಳು, ಮಿಂಚ್ ತರ ಇರ್ಬೇಕು. ಗುರು ಇದ್ರು ಇಲ್ದಿದ್ರು ಜನ ನಟರು ಗೆಲ್ಲುತ್ತಾರೆ ಬಾಸ್. ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲು ಬಾಸ್. ಬಾಸ್ ಬಾಳೆಂದರೆ ಯುದ್ಧ ಗುರು, ಏನಾದರೂ ನಡುತ್ತಾ ಇರು. ದುಃಖವನ್ನು ಲೆಕ್ಕ ಹಾಕೋ ಗೋಳು ಯಾಕೆ ಹೇಳು? ಸೋಲಿಗೆಲ್ಲ ಜಾಲಿಯಾಗಿ ತಾಟಾನಿ ಹೇಳು. ಹುಳಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ, ಹುಳಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ. ಗುರು ಇದ್ರು ಇಲ್ದಿದ್ರು ಜನ ನಕ್ಕರು ಗೆಲ್ಲೊಂತಾನೆ ಬಾಸ್. ಬಾಸ್ ಯಾರಿದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲು ಬಾಸ್. ಯಾಕೆ ಸ್ಟಾಪ್ ಮಾಡಿದ್ರಿ? ಕಮ್ ಆನ್. ಇದನ್ನ ಚೇಂಜ್ ಮಾಡ. ಕೃಷ್ಣನು ಗೀತೆಯಲ್ಲಿ ಎಲ್ಲರಿಗೂ ಹೇಳಿದ್ದೇನು, ಸೆಂಟಿಮೆಂಟು ಬೇಡ ಗುರು ಅಂತ. ಆದರ್ಶದ ಶ್ರೀರಾಮನು ಆ ಸೀತೆಗೆ ಮಾಡಿದ್ದೇನು, ಶ್ರೀಲಾನ ಪ್ರೂವ್ ಮಾಡು ಅಂತ. ಮಹಾಭಾರತ ಕೂಡ ರಾಮಾಯಣ ಕೂಡ ಪ್ರಾಬ್ಲಮ್ ನಿನಗಂತೇನೆ ನೋಡು. ನಾವಿದ್ದರೆ ಎಲ್ಲ ನಮ್ಮಿಂದಲೇ ಎಲ್ಲ, ನಮ್ ಇಷ್ಟಕ್ಕೆ ಬಾಳೋ ತಪ್ಪಲ್ಲ. ಹಿಸ್ಟ್ರಿಲಿ ಮಿಸ್ಟೇಕು ಮಾಮೂಲಿ, ಕೇಳೋ ಕೇಳು ಅದನ್ನೆಲ್ಲ ಬಿಟ್ಟಾಗಿ ನಿನ್ ಹಾಗೆ ನೀನು ಬಾಳು. ಕೇಳು ಮರಿ ಕೇಳು ಮರಿ ಕೇಳು ಮರಿ ಬೇಡ ಹೊಯ್ತು ಮಾಡು ಮರಿ ಮಾಡು. ಈ ಸ್ಪೀಡ್ ನನ್ ಕೈಲಾಗಲ್ಲಪ್ಪ. ಈ ಅಮ್ಮನ್ ಸ್ಟೈಲ್ ನಮ್ಗಾಗಿಲ್ಲ, ನಮ್ ಸ್ಟೈಲ್ ನಾವು ಶುರು ಹಚ್ಕೊಳೋಣ. ಓಕೆ, ಗುರು ಇದ್ರು ಇಲ್ದಿದ್ರು ಜನ ನಕ್ಕರು ಗೆಲ್ಲೊಂತಾನೆ ಬಾಸ್. ಬಾಸ್ ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲೋ ಬಾಸ್. ಬಾಸ್ ಗಾಂಧೀಜಿಯ ಆಶಾಂತಿಯ ಸರ್ವೋದಯ ಮಂತ್ರ ಕೇಳಿ ತಮ್ಮ ಲೈಫಲ್ಲಿ ತಂದುಕೊಂಡು ಯಾರು? ಉಕ್ಕಲ್ಲಿರೋ ಬದನೆಕಾಯಿ ಸಾಂಬಾರಿಗೆ ಬರೆದು ಎಂಬ ಗಾದೆ ಮಾತಿನ ಸತ್ಯ ಬಲು ಎಲ್ರು? ಬದುಕು ಎಂದರೆ ಇಲ್ಲಿ ಬೇಲಿ ಇಲ್ಲದ ಬಳ್ಳಿ, ನಾವು ಬೆಳೆವುದು ನಮ್ಮ ಕೈಯಲ್ಲಿ. ಈ ಲೋಕವೇ ಹೀಗೆ, ನೋ ಎಂದರೆ ಹೇಗೆ, ನಾವು ರಾಜರು ನಮ್ಮ ಬಾಳಿಗೆ. ಲೋಕನ ತಿದ್ದೋದು ನಮಗೆ ಯಾಕೆ ಬೇಕು ಹೇಳು, ನಾವ್ ನಮ್ಮ ಬುದ್ಧಿನ ತಿದ್ಕೊಂಡ್ರೆ ಸಾಕು. ಕೇಳು ಕೇಳು ಮರಿ ಕೇಳು ಮರಿ ಕೇಳು ಮರಿ ಬೇಡ ಹೊಯ್ತು ಮಾಡು ಮರಿ ಮಾಡು ಮರಿ ಮಾಡು ಮರಿ ನಿಂದೆ ಹೊಯ್ತು. ಗುರು ಇದ್ರು ಇಲ್ದಿದ್ರು ಜನ ನಕ್ಕರು ಗೆಲ್ಲೊಂತಾನೆ ಬಾಸ್. ಬಾಸ್ ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲೋ ಬಾಸ್. ಬಾಸ್ ಬಾಳೆಂದರೆ ಯುದ್ಧ ಗುರು, ಏನಾದರೂ ನಗುತ್ತಾ ಇರು. ದುಃಖವನ್ನು ಲೆಕ್ಕ ಹಾಕೋ ಗೋಳು ಯಾಕೆ ಹೇಳು? ಸೋಲಿಗೆಲ್ಲ ಜಾಲಿಯಾಗಿ ತಾಟಾನಿ ಹೇಳು. ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ, ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ, ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ, ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ.
ಇಡ್ಲಿ ಕೊಡ ಬಂದ್ರಿ ಎಷ್ಟು ಇಡ್ಲಿ ಕೊಡೋದು ತಂದೆ ಮರ ಇಲ್ಲಿ ಕೊಡ್ರಿ ಅವ್ರಿಗೆ ಕೊಡ್ರಿ ಇಲ್ಲಿ ನಿಮ್ಗೆ ಕೊಡೋಣ ಹೌದು ಈ ಹೋಟ್ಲ ಕ್ಲೀನರ್ ನಾನೇ ಸಪ್ಲೈನ್ ನಾನೇ ಕ್ಯಾಶ್ ಅದು ಮಾತ್ರ ನೀನೆ ಎರಡು ಮಸಾಲೆ ಹಾಕಿ ಅದು ನಾನೇ ಹಾಕ್ಬೇಕಾ ಬಂದ್ರು ದಂಟ್ಬಿಟ್ಟುಗಳು ದೊಡ್ಡನ ಏನಿದೆ ನಿಮ್ದು ಬೇಜಾನ್ ಬ್ಯಾಲೆನ್ಸ್ ಇದೆ ಪರವಾಗಿಲ್ಲ ನಮ್ಮ ಅಕೌಂಟ್ ಅಲ್ಲಿ ಬರ್ತಾರೆ ಕಾಸ್ ಪಡ್ದ ತಿಂತಾರಲ್ಲ ಹೆಂಗ್ರ ಆಗುತ್ತೆ ನಿಮ್ಗೆ ಅಲ್ಲಿ ನೋಡ್ರು ತಿನ್ನ ತಗಳಿಗೂ ಕಾಸ್ ಕೊಡೋ ಆ ಶಂಭು ನೋಡ್ರು ಮನುಷ್ಯ ಅಂದ್ರೆ ಅವನು ಕಂಡ್ರು ನಿಮ್ ಯೋಗ್ಯತೆಗೆ ದಿನ ಬೆಳಗಾದ್ರೆ ಓಸಿ ತಿನ್ನಕ್ ಬಂದ್ಬಿಡ್ತವೆ ಇವನು ಮನುಷ್ಯ ಆ ನಾಯಿಗೆ ಇನ್ನು ಇವನ್ ಬುದ್ಧಿ ಗೊತ್ತಿಲ್ಲ ಅನ್ಸುತ್ತೆ ನೋ ಶಂಭು ಆ ಮೂಕ ಪ್ರಾಣಿಗೆ ಒಂದ್ ತುತ್ತ ಹಾಕಿದ್ರೆ ನಿಂಗೆ ಏನೋ ಕಮ್ಮಿ ಆಗ್ತಿತ್ತು ಇವತ್ ತುತ್ತಿಟ್ರೆ ಬಾಲ ಅಳಾಡ್ಸುತ್ತೆ ನಾಳೆ ತುತ್ತಿಟ್ರೆ ಬಂದ್ ಪಗ್ಗಲ್ ಕೂತ್ಕೊಳ್ಳುತ್ತೆ ನಾಳಿದ್ದು ಫ್ರೆಂಡ್ ಆಗತ್ತೆ ಆಮೇಲೆ ಸೆಂಟಿಮೆಂಟ್ ಸಂಬಂಧ ಮನುಷ್ಯನ ಜೀವನದಲ್ಲಿ ಕಾಲ ಭಾಗನು ಆಯಸಿದ್ರು ಆ ಪ್ರಾಣಿ ನಾಳೆ ನನ್ನ ಕಣ್ಣು ಮುಂದೆನೆ ಸಾಯುತ್ತೆ ಆಮೇಲೆ ಅದಕ್ಕೋಸ್ಕರ ನಾನು ಅಳಬೇಕು ಕೊರಗಬೇಕು ನನಗೆ ಈ ಸೆಂಟಿಮೆಂಟ್ ಸಂಬಂಧ ಇದ್ಯಾವುದು ಬೇಕಾಗಿಲ್ಲ ನಾನು ಬದುಕಿದ್ದು ಒಬ್ನೆ ಬೆಳೆದಿದ್ದು ಒಬ್ನೆ ತಗೊಳ್ಳಿ ಶಂಭು ಇವತ್ತು ಗೋಕುಲ ಲಕ್ಷ್ಮಿ ಕಣೋ ಇವತ್ತಾದ್ರೂ ನನ್ನ ಹೋಟ್ಲಲ್ಲಿ ತಿಂಡಿ ತಿಂದೆ ಅಂತ ಸಮಾಧಾನ ಇರುತ್ತೆ ದಯವಿಟ್ಟು ಕಣೋ ಇವತ್ತು ಒಂದಿನ ಮಾತ್ರ ದುಡ್ಡು ಬೇಡಕ್ಕಂದ ತಗೊಳ್ಳೋ ಪುಟಮ್ಮ ನನಗೆ ತಾನೇ ಹೇಳ್ದೆ ನಂದೇನಿದ್ರು ಸ್ಪಾಟ್ ಸೆಟಲ್ಮೆಂಟ್ ಋಣದಲ್ಲೂ ಅಷ್ಟೇ ಗುಣದಲ್ಲೂ ಅಷ್ಟೇ ಹಣದಲ್ಲೂ ಅಷ್ಟೇ ಫ್ರೀ ಊಟ ಬೇಕಾದ್ರೆ ಮೇಲಿರೋ ಭಗವಂತನ ಕರೆದು ಬಿಟ್ಟಿಡು ಚಿಲ್ಲರೆ ಕೊಡು ನೀನ್ ಮಾತ್ರ ಬದಲಾಗೋದಿಲ್ಲ ಕಣ ತಗೋ ಬಾಕಿ ಕೊಡದೆ ತಿನ್ನಕ್ಕೇನು ಕೊಡಲ್ಲ ಅಂತಾನೆ ಈಗ ದುಡ್ಡೇನು ಮಾಡೋದು ನಾನು ಕೊಡ್ತೀನಿ ಇವನೊಬ್ಬ ಬಾಕಿ ಇದ್ದ ಮೆಂಟ್ಲು ಎಂಟನೇ ಮೆಂಟಲ್ ಹಾಸ್ಪಿಟಲ್ ಎಂಟ್ರಿ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಾ ಈ ಚಿಲ್ರೆ ಫ್ರೆಂಡ್ಸ್ ಗಳ ಚಿಲ್ರೆ ಡ್ಯೂ ಎಷ್ಟು 250 ಇದೇ ಖುಷಿನಲ್ಲಿ ಏನ್ ಬೇಕಾದ್ರೂ ತಿಂದು ಇವತ್ತಿಂದ ಹೊಸ ಅಕೌಂಟ್ ಶುರು ಮಾಡಿ ಸರ್ ನಮ್ಮ ಆಸ್ಪತ್ರೆಗೆ ಎಷ್ಟೋ ಜನ ಡಾಕ್ಟರ್ ಬಂದ್ರು ಹೋದ್ರು ಆದ್ರೆ ನಿಮ್ ತರ ತಲೆಯವ್ರು ಬಂದಿರಲಿಲ್ಲ ನೋಡಿ ಬಹಳಷ್ಟು ಜನ ಬಂದಿರ್ತಾರೆ ಆದ್ರೆ ನೀವು ಅವ್ರಿಗೆಲ್ಲ ರೈಲ್ ಹಸ್ಬಿಟ್ಟಿರ್ತೀರ ಅಷ್ಟೆ ತಗಳ ಹಲೋ ಎಕ್ಸ್ಕ್ಯೂಸ್ ಮೀ ಏನ್ ನಿಮ್ ಪ್ರಾಬ್ಲಮ್ ಎಣ್ಣೆ ಇದೆ ಚಿಪ್ಸ್ ಇದೆ ಉಪ್ಪಿನಕಾಯಿ ಇದೆ ಸೋಡಾ ಇಲ್ಲ ಸೋಡಾ ಇಲ್ಲದೆ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ ಸೋಡಾ ತಾನೆ ಇವಂದೇನ್ ಪ್ರಾಬ್ಲಮ್ ಸರ್ ಅವನಿಗೆ ದುಬೈ ಹೋಗೋ ಹುಚ್ಚು ಅದಕ್ಕೆ ಹಾಳು ಭಾಷೆ ಇವಂದೇನು ಸರ್ ಅವನ ಕೈಯಲ್ಲಿರೋ ಸಂಜೀವಿನಿ ಪರ್ವತನ ಕೆಳಗಿಳಿಸಬೇಕು ರಾಮ ಬರೋವರೆಗೂ ಅದನ್ನ ಕೆಳಗಿಳಿಸಲ್ಲ ಅಂತ ಶಪಥ ಮಾಡ್ಬಿಟ್ಟವ್ರೆ ಅದಕ್ಕೆ ರಾಮ 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 ಅಂತ ಜಪ ಮಾಡ್ತಾ ಇದ್ದೀನಿ ಮುಂದೆದು ಅಷ್ಟೇನಾ ನೋಡ್ತಾ ಇದ್ದೀನಿ ನಾನು ಅವನ ಕೈಯಿಂದ ಹೆಂಗ್ ಕೆಳಗಿಳಿಸ್ತೀನಿ ಅಂತ ಸರ್ ಅದೇ ಸರ್ ರಾಮಣ್ಣ ಎಲ್ಲೆಲ್ಲಿ ಬಿಡಪ್ಪ ಹನುಮ ಇಗೋ ನಿನ್ನ ರಾಮ 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 ಕೊನೆಗೂ ಬಂದ ಬಿಟ್ಟೆಯ ರಾಮ ಇದನ್ನು ಎಲ್ಲಿ ಮಡಗಲಿ ಎಲ್ಲಾದರೂ ಮಡುಗು ಇಲ್ಲೇ ಮಡುಗು ಹನುಮ ಆರು ತಿಂಗಳಿಂದ ಕಟಿಂಗು ಮಾಡಿಸದೆ ಕಾಯುತ್ತಲಿರುವೆ ಇದನ್ನು ಎಲ್ಲಿ ಮಡಗಲಿ ಅಂತ ಇಷ್ಟು ಲೇಟ್ ಆಗ ಬರೋದು ಹನುಮ ಯು ಇಡಿಯಟ್ ನಾನ್ಸೆನ್ಸ್ ನಾನು ರಾವಣನ ಜೊತೆಗೆ ಸೇರುವೆ ಹಲೋ ಮಕ್ಕಳ ಬನ್ನಿ 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 ಗಲಾಟೆ ಮಾಡಬಾರ್ದು ನಿಮ್ಗೆಲ್ಲ ಹೊಸ ಬಟ್ಟೆಗಳು ತಂದಿದ್ದೀನಿ ಒಪ್ಪಿಟ್ಟಾದ್ರೆ ಇಸ್ಕೊಳ್ಳಿ ಎಲ್ಲ ನಿಮ್ಗೆ ತಂದಿರೋದು ಮರತಿ ಕೊಡು ಒಪ್ಪಿಟ್ಟಾಗಿ
ಗುರು ಗುರು ಗುರು, ಯಾರೋ ಹೊಸ ಬಟ್ಟೆ ಕೊಡ್ತಾ ಇದ್ದಾರೆ, ಅದು ಬಿಟ್ಟು ಬೇಕಾರೆ ಬಾ, ನೀನ್ ಬರ್ಲಿಲ್ಲ ಅಂದ್ರೆ ನಿಂದು ನಾನೇ ಇಸ್ಕೋತೀನಿ. ನೋಡಿದ್ಯಾ ಶಭು, ಇಂಥ ಒಳ್ಳೆಯವ್ರು ಇರೋದ್ರಿಂದ ಆಗಾಗ ಮಳೆ ಬೆಳೆ ಆಗ್ತಾ ಇರೋದು. ಇದೇನ್ ಕಮಲಮ್ಮ, ಸುರಿಯೋ ಮಳೆಗೂ ಕೊಡೋ ಬಟ್ಟೆಗೂ ಕೊಂಡಿ ಹಾಕ್ತಿದ್ಯಲ್ಲ. ಹೌದಪ್ಪ, ಬಿಡೋ ಹೂಗು ನೇಯೋ ದಾರಕ್ಕೂ ಕೊಂಡಿ ಹಾಕೊಳ್ಳಲ್ವಾ ನಾನು? ಪುಣ್ಯ ಬರೋ ಕೆಲ್ಸ ಮಾಡ್ಲಿ ಬಿಡಪ್ಪ. ಅದು ಇವತ್ ನಮ್ ತಾಯಿ ತೀರ್ಕೊಂಡ ದಿವ್ಸ, ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೀಗೆ ಪ್ರತಿ ವರ್ಷ ಮಕ್ಳಿಗೆ ಬಟ್ಟೆ ಕೊಡ್ತೀನಿ. ಓಹೋ, ಪಿಂಡ ಇಡೋ ಜಾಗದಲ್ಲಿ ಬಟ್ಟೆ ಇಟ್ಟು ಕಾಗೆ ಬದಲು ಕಾಲೇಜಿನ ಹುಡುಗರನ್ನ ಕರೀತಿದ್ಯಾ? ಇಲ್ಲ. ಇವನ್ ಪಿಲ್ಟು ಪಂಚರ್ ಆಗ್ತಾನೆ, ಪಾಶ ಪಾಲಿಶ್ ಮಾಡ್ತಾನೆ, ಹನುಮ ಪ್ಲೇಟ್ ತೊಳಿತಾನೆ. ಹೀಗೆ ಒಬ್ಬೊಬ್ರು ದುಡಿದು ದುಡ್ಡನ್ನ ಕೂಡಿಟ್ಟು ಸ್ವಂತ ದುಡಿಮೆಯಿಂದ ಬಹಳ ಸ್ವಾಭಿಮಾನದಿಂದ ಬದುಕ್ತಾ ಇದಾರೆ. ಅಂತ ದುಡಿಮೆನ್ ಕಡಿಮೆ ಮಾಡಿ ನೀನು ಬಿಟ್ಟು ಬಟ್ಟೆ ಕೊಟ್ಟು ಏನ್ ಸೋಮೇರಿತನ ಕೆಲ್ಸಕ್ಕೆ ಬರ್ತಾ ಇದೀಯಾ? ಕಸ ಬಾಚಿ ಕಾಸು ಮಾಡೋ ಕೈಗೆ ಚಾಚೋ ಬುದ್ಧಿ ಕಲ್ಸೋದು ತಿತ್ತಿನ? ಆಗಿದ್ರೆ ಒಂದೆರಡು ಮಕ್ಕಳಿಗೆ ವಿದ್ಯೆ ಕಲ್ಸು, ಓದಿ ಉದ್ಧಾರ ಆಗ್ತಾರೆ. ಭಿಕ್ಷೆ ಕಲ್ಸಿದ್ರೆ ರೋಡ್ ರೋಡ್ಗೆ ಹೋಗಿ ಕೈ ಚಾಚ್ತಾರೆ. ನಿನಗೆ ಕೊಡೋ ತಾಕತ್ತೆ ಇದ್ರೆ ಇವನಿಗೆ ಅಮ್ಮ ಇಲ್ಲ, ಇವನಿಗೆ ಅಪ್ಪ ಇಲ್ಲ, ಹೂ ಮಾರೋ ಕಮಲಮ್ಮಂಗೆ ಇರಕ್ ಮನೆ ಇಲ್ಲ. ನಿನ್ಗೆ ಕೊಡಕ್ಕಾದ್ರೆ ಇದನ್ ಕೊಡು ನೋಡು. ಇಷ್ಟಕ್ಕೂ ನಾನು ಇಷ್ಟೆಲ್ಲ ಮಾತಾಡೋನಲ್ಲ, ಆದ್ರೆ ಕಮಲಮ್ಮ ಅವ್ರು ಹೇಳಿದ್ರು ನೀನ್ ಮಾಡ್ತಿರೋದು ಪುಣ್ಯದ ಕೆಲ್ಸ ಅಂತ. ನಾನು ಅದನ್ನ ಇಲ್ಲ ಅಂತ ಇದ್ದೀನಿ. ಇನ್ನು ನಿನ್ನಿಷ್ಟ, ತಗೊಳ್ಳೋದು ಇವ್ರ ಇಷ್ಟ. ಮೇಡಮ್ ಮುಂದೆ ಬೆಗ್ಗರ್ಸ್ ಕಾಲೋನಿ ಇದೆ, ಬನ್ನಿ ಅಲ್ಲಿ ಹೋಗೋಣ. ಎಲ್ಲಿಗೂ ಬೇಡ, ಮನೆಗೆ ನಡಿ. ಯಜಮಾನ್ರೆ, ಏನಿದು ಜಾನಕಮ್ಮ? ಇವತ್ತು ನಿಮ್ ಹುಟ್ಟಿದಪ್ಪ. ಹೌದಲ್ಲ, ಈ ಮನೆಯಲ್ಲಿ 14 ವರ್ಷಗಳಿಂದ ಯಾವತ್ತಾದರೂ ಹಬ್ಬ ನಡೆದಿದೆ ಜಾನಕಮ್ಮ? ಹಬ್ಬ ಅಂದ್ರೆ ಸಂತೋಷ ಸಂಭ್ರಮ, ಅದು ಯಾವಾಗತ್ತೆ ಹೇಳಿ? ಹಂಚ್ಕೊಳ್ಳೋರಿದ್ದಾಗ. ಇರೋಳೊಬ್ಳು ಮಗಳು, ಅವಳು ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಅವಳು ಯಾವತ್ತು ನನ್ನ ಹತ್ರ ಮಾತಾಡ್ತಾಳೋ ಅವತ್ತೇ ಈ ಮನೇಲಿ ಹಬ್ಬ. ನಿಮ್ ಮಗಳೇ ಇವತ್ತು ನಿಮ್ ಬರ್ಡೇಗೆ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಕ್ ಹೇಳಿದ್ದು. ಏನು ಸಹನ ಇದೆಲ್ಲ ಅರೇಂಜ್ ಮಾಡಿದ್ಲ? ನಿಜವಾಗ್ಲು ಜಾನಕಮ್ಮ, ನಿಜವಾಗ್ಲು ಹೇಳಿದ್ಲ? ಹೌದು ಯಜಮಾನ್ರೆ. ಓ ಗಾಡ್, ಅವಳು ಇದೆಲ್ಲ ಅರೇಂಜ್ ಮಾಡಿದಾಳೆ ಅಂದ್ರೆ ಅವಳ ಬರ್ತ್ಡೇ ಗಿಫ್ಟ್ ನನ್ ಜೊತೆ ಮಾತಾಡೋದಲ್ಲ ಅಲ್ವಾ? ಇನ್ಮೇಲೆ ಇದ್ರ ಅಗತ್ಯ ಇಲ್ಲ. ಗೆಟ್ ಲಾಸ್ಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಕೇಕ್ ಕಟ್ ಮಾಡಿ ಯಜಮಾನ್ರೆ. ಅದ್ಯಾಕೆ ಸಾಧ್ಯ? ಸಹನ ಬರಬೇಕು, ಮಾತಾಡಬೇಕು, ಹ್ಯಾಪಿ ಬರ್ತ್ಡೇ ಟು ಯು ಪಾಪ ಅಂತ ಹೇಳಬೇಕು. ನಾನು ಅವಳನ್ನು ಅಪ್ಕೊಂಡು ಮುದ್ದಾಡಬೇಕು. ಕಾಯಣ, 14 ವರ್ಷ ವೆಯ್ಟ್ ಮಾಡಿದ್ದೀನಿ, ಅರ್ಧ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ವಾ? ಕಾಯ್ತೀನಿ, ಲೆಟ್ಸ್ ವೆಯ್ಟ್. ಹ್ಮ್
ಮಹಾನ, ಇವತ್ ನಿಮ್ ತಂದೆ ಬರ್ಡೇ, ವಿಶ್ ಮಾಡಮ್ಮ. ಅವ್ರಿಗೆ ಹುಟ್ಟಿದ ಹಬ್ಬ ನೆನ್ಪಿದೆ, ಆದ್ರೆ ಇವತ್ ಅವ್ರ ಹೆಂಡತಿ ಸತ್ತ ದಿನ ಅನ್ನೋದ್ ನೆನ್ಪಿಲ್ಲ ಅಲ್ಲ. ಕ್ಷಮಿಸಿ ಯಜಮಾನ್ರಿ, ಇವತ್ತಾದ್ರೂ ಸಹ ನಮ್ಮ ಮನಸ್ಸು ಬದಲಾಯಿಸ್ತಾಳೆ, ನಿಮ್ಮನ್ನ ಮಾತಾಡಿಸ್ತಾಳೆ, ನಿಮ್ ಮುಖದಲ್ಲಿ ಸಂತೋಷ ನೋಡಬಹುದು ಅನ್ಕೊಂಡೆ. ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸಿ. ಉಷಾ, 14 ವರ್ಷದ ಹಿಂದೆ ನೀನು ಪ್ರಾಣ ಬಿಟ್ಟೆ, ಸಹನ ಮಾತು ಬಿಟ್ಲು. ಆವತ್ತು ನನ್ನ ಬರ್ತ್ಡೇ ಪಾರ್ಟಿ, ಕೂಡದು ಮೈ ಮರ್ತಿದ್ದೆ. ನೀನು ಸಹನ ಅವತ್ತು ತುಂಬಾ ಸಂತೋಷವಾಗಿದ್ದರೆ, ಆದ್ರೆ ಅವತ್ತೇ ಆ ದೇವರು ನಿನ್ನ ಹೃದಯಕ್ಕೆ ಆಘಾತ ತರಬೇಕಿತ್ತು. ನನ್ನ ಜೀವನ ಕಾಪಾಡಕ್ಕಾಗದಿರೋ ಪಾಪಿ ನಾನು, ಅದರ ಪಶ್ಚಾತ್ತಾಪ ಪ್ರತಿ ಕ್ಷಣ ಪಟ್ಟಿದ್ದೀನಿ, ಬರ್ತಾ ಇದ್ದೀನಿ. ಆವತ್ತು ನಿನ್ನ ಕಾಪಾಡಲಿಲ್ಲ ಅನ್ನೋ ಬೇಜವಾಬ್ದಾರಿನ ಮನಸ್ಸಿನಲ್ಲಿ ಇಟ್ಕೊಂಡು ಸಹನ ನನ್ನ ಹತ್ರ ಇವತ್ತಿನ ತನಕ ಮಾತಾಡ್ದೇನೆ ಶಿಕ್ಷೆ ಕೊಡ್ತಾ ಇದ್ದಾಳೆ. ಅವಳು ಒಂದೇ ಒಂದ್ ಸಲ ನನ್ನ ಹತ್ರ ಮಾತಾಡಿದ್ರೆ ಸಾಕು ಅಂತ ಜೀವನ ಕೈಲಿ ಇಟ್ಕೊಂಡು ಬದುಕಿದ್ದೀನಿ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ, ಕಾಯ್ತಾನೆ ಇರ್ತೀನಿ. ಕೊಟ್ಟಿದ್ದಾಯ್ತು, ಕೆಲಸ ಮಾಡೋ ದೊಡ್ಡದಲ್ಲ, ಮಧ್ಯಾಹ್ನ ಬಂದು ಪ್ರಸಾದ ತಗೊಂಡು ಹೋಗು. ಬಿಟ್ಟಿ ಪ್ರಸಾದಕ್ಕೆ ನನ್ನ ಹೊಟ್ಟೆ ಅವತ್ತು ಕಾದಿಲ್ಲ, ನನ್ ದುಡ್ಡು ಕೊಟ್ರೆ ಹೋಗ್ತಾ ಇರ್ತೀನಿ. ಅಂತೂ ದೇವ್ರ ದುಡ್ಡು ಬಿಡೋದಿಲ್ಲ. ಏನು ಕೆಲಸ ಮಾಡಿದ್ರೆ ನಿಮ್ ದೇವ್ರೇ ಉಂಡಿ ಇಟ್ಕೊಂಡಿರ್ಬೇಕಾದ್ರೆ, ಕೆಲಸ ಮಾಡೋರು ನಾವೇ ದುಡ್ಡು ಇಸ್ಕೋಬಾರ್ದು. ಬರ್ತೀನಿ. ಹೊಸ ವ್ಯಾಪಾರ ಶುರು ಮಾಡಿದ್ದೀನಿ, ನಿನ್ನ ಆಶೀರ್ವಾದ ಬೇಕಣ್ಣ. ನನ್ನ ಆಶೀರ್ವಾದ ಯಾಕೆ? ನೀನು ಹೀಗೆ ಅಂತೆ ಈ ಏರಿಯಾದಲ್ಲಿ ಬೆಳೆದಿದ್ದು ನೋಡು, ಬೋಣಿ ಬೇಕಾರೆ ಮಾಡ್ತೀನಿ, ಆಶೀರ್ವಾದ ಎಲ್ಲ ಕೇಳ್ಬೇಡ. ನೀ ಎತ್ತಿಂದ ದುಡಿಯೋನ್ಗೆ ಯಾರ ಆಶೀರ್ವಾದನೂ ಬೇಕಾಗಿಲ್ಲ, ತಗೋ ಅಣ್ಣ. ನನಗೆ ದುಡ್ಡು ಬೇಡ ಅಣ್ಣ, ಕೊಡು. ಒಂದ್ ನಿಮಿಷ ಯಜಮಾನ್ರು ಬರ್ಬೇಕಾದ್ರೆ ಒಂದ್ ತಪ್ಪ ಮಾಡಿದ್ದಾರೆ. ಚಿಕ್ಕ ಹುಡ್ಗ, ಹೊಸ ವ್ಯಾಪಾರ, ಲಾಸ್. ಮಧ್ಯದಲ್ಲಿ ನಾನ್ ಬೇರೆ ತಗ್ಲಾಕೊಂಬಿಟ್ಟೆ. ಬನ್ನಿ ಸರ್, ಅದೇನು ತನ್ನೋಣ. ಅಡ್ಡ ಬಂದ್ರೆ ನಿನ್ನ ಅಡ್ಡ ಸೀಳ್ ಹಾಕ್ಬಿಡ್ತೀನಿ.
ದೇವರಣೆಗೆ ಅಡ್ಡ ಬರಲ್ಲ. ಇವ್ರನ್ನ ಕರ್ಕೊಂಡೋಗಿ ಮ್ಯಾಟ್ರ್ ಸೆಟ್ಲ್ ಮಾಡಿ ವಾಪಸ್ ಕಳಿಸ್ಕೊಡ್ತೀನಿ. ಆಮೇಲೆ ಅಡ್ಡಡ್ಡನಾರ ಕುಯ್ಕೋ, ಉದ್ದದ್ದನಾರ ಸಿಳ್ಕೊ. ಬನ್ನಿ ಸರ್. ಏನ್ರ ಮುಖ ನೋಡ್ತಿದ್ದೀರಾ? ಎತ್ತೋಣ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರಾಣ ಉಳಿಸ್ಬಿಟ್ಟೆ ಇವತ್ತು. ನೋಡಿ, ಮನುಷ್ಯಂಗೆ ಯಾವಾಗಲೂ ಎರಡು ಡೇಟ್ ಬರ್ದಿರುತ್ತೆ, ಒಂದು ಹುಟ್ಟೋದು, ಇನ್ನೊಂದು ಸಾಯೋದು. ನಿಮಗೆ ಇವತ್ತು ಸಾಯೋ ಡೇಟ್ ಬರ್ದಿರಲಿಲ್ಲ ಅನ್ಸುತ್ತೆ, ಎಸ್ಕೇಪ್ ಆದ್ರಿ. ಮೊದಲೊಂದು ದುಡ್ಡು ಸೆಟ್ಲ್ ಮಾಡಿ. ಅಷ್ಟೇ ತಾನೆ, ಅದನ್ನು ಕೊಟ್ಟರಾಯ್ತು. ನೋಡು, ನಿನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ, ನೀನು ಕೇಳಿದ ಸಂಬಳ ಕೊಡ್ತೀನಿ. ನನ್ನ ಜೊತೆ ಇದ್ಬಿಡು. ಇರತ್ ನಾನ್ಯಾರು, ಇಟ್ಕೊಳಕ್ ನೀವ್ಯಾರು? ಇಷ್ಟಕ್ಕೂ ಇವತ್ತು ನಿಮ್ಮ ಸಹಾಯಕ್ಕೆ ಬಂದಿದ್ದು ತಾಕತ್ತೆ ಹೊರತು ದುಡ್ಡಲ್ಲ. ಅದು ಹಾಗಲ್ಲ. ಫಸ್ಟ್ ಇವನು ದುಡ್ಡು ಸೆಟ್ಲ್ ಮಾಡಿಬಿಟ್ಟು. ಹಾಂ, ಓಕೆ. ಸಾರಿ, ಪರ್ಸ್ ತರೋದು ಮರ್ತ್ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ಮನೆಗೆ ಬಂದು ತೊಗೊಂಡು ಹೋಗ್ತೀಯಾ? ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್, ಪ್ಲೀಸ್. ರೆಡಿಯಾ? ಓಹ್, ಟೆಂಡರ್ ಲೇಟ್ ಆಯ್ತು. ಮೈ ಗಾಡ್, ಅಣ್ಣ ಟೂ ಬಿಲ್ದ ಎಲ್ಲೂ ಕುಂತ್ಕೋಬೇಡಿ ಅಣ್ಣ, ನಿಮಗೆ ಪೈಲ್ಸು. ಬರಲಿ, ಒಂದ್ ಮೈಕ್ ಸೆಟ್ ಸ್ಯಾಮ್ಯಾನ್ ಹಾಕ್ಸ್ಕೊಡ್ತೀನಿ, ಎಲ್ರಿಗೂ ಅನೌನ್ಸ್ ಮಾಡು. ನೀ ಅಬ್ಬನಿ ಯಾರಿ ಟೆಂಡರು ರಾಮನಾಥ್ಗೆ ಆಗೋಯ್ತಣ, ನಮಗೆ ಸಿಗ್ಲಿಲ್ಲ. ಹೇಳು ಮಾಧವ ನಾಯ್ಡು. ನಾನೊಂದು ಗೊತ್ತಾಯ್ತಾ? ಕಂಗ್ರ್ಯಾಚುಲೇಷನ್ ಅಪ್ಪ, ಪ್ರಾಜೆಕ್ಟ್ ನಿಂಗೆ ಆಯ್ತಂತೆ. ಹೌದು. ವೆರಿ ಗುಡ್. ಅಂದಂಗೆ ಬೆಳಿಗ್ಗೆ ಯಾರೋ ನಿನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರಂತೆ. ಓ ಸಾರು ರಾಮು, ಕಾಲ ಸರಿಯಾಗಿಲ್ಲ. ನಾಯ್ಡು, ಕಾಲದ ಬಗ್ಗೆ ಮಾತಾಡ್ಬೇಡ. ಕೆಲಸ ಮಾಡದೆ ಕಾಲ ಕಳೆಯೋನು ಕೆಲಸ ಮಾಡೋನ್ ಕಾಲ ಹಿಡಿತಾನೆ. ನಾನೇನು ನಿನಗ್ ಗೊತ್ತು, ನೀನೇನು ಅಂತ ನನಗೂ ಗೊತ್ತು. ಏನಂತೀಯ? ಇಲ್ಲಪ್ಪ, ನಮ್ಮ ಅಮ್ಮ ಸತನ ಏನು ಮಾಡಿಲ್ಲ, ಪ್ರಾಮಿಸ್. ಅದೇನೇ ಇರಲಿ, ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನೀನು ಹೀಗೆ ಪ್ರತಿ ಸಲ ನನ್ನ ವಿರುದ್ಧ ಕಾಂಪೀಟ್ ಮಾಡ್ತಾ ಇರೋದಕ್ಕೆ ನಾನು ಗೆಲ್ತಾ ಇರೋದು, ಬೆಳೀತಾ ಇರೋದು. ಸೊ ಆಲ್ ದಿ ಕ್ರೆಡಿಟ್ ಗೋಸ್ ಟು ಯು.
ಬಾಯ್. ಏನಾಯ್ತು ಅಣ್ಣ? ಲೈಟಾಗಿ ಮಾನ ಹೋಯ್ತು. ಬಟ್ ಐ ಆಮ್ ಹ್ಯಾಪಿ. ಅಲ್ಲ ಕಣ, ಆ ಪ್ರಾಜೆಕ್ಟು ನನಗೆ ಸಿಕ್ಕಿದ್ರೇನು, ರಾಮನಾಥಂಗೆ ಸಿಕ್ಕಿದ್ರೇನು ಅಲ್ವಾ? ಹೌದಣ್ಣ. ಆ ರಾಮನಾಥನ್ ಕಾಪಾಡ್ದವನು ಎವ್ರ? ನಂಗಂತೂ ಅಣ್ಣ ತೂಗು ಐರ ಕೊಡಲ್ವಾ? ಬೇಡ, ಅನ್ನ ಸಾಂಬಾರ್ ಯಾಕೆ ತಿಂತೀಯ ಶಂಭು? ಚಿಕನ್ ತರಿಸ್ಲಾ? ಬಿರಿಯಾನಿ ತಂದೂರಿ? ನನ್ನ ಹೆಸರು ಮಾಧವ ನಾಯ್ಡು ಅಂತ. ಜಗತ್ನಲ್ಲಿರೋ ಒಳ್ಳೆಯವರಲ್ಲಿ ನಾನು ಒಬ್ಬ. ಹಂಗಂತ ಯಾರು ಹೇಳೋದಿಲ್ಲ. ಮೊನ್ನೆ ನೀನೊಬ್ಬನ ಕಾಪಾಡ್ದಲ್ಲ, ಅದ್ರಲ್ಲಿ ನನಗದ್ ಲಾಸು. ಒಂದು ದೊಡ್ಡ ಪ್ರಾಜೆಕ್ಟೇ ಮಿಸ್. ತಮಾಷೆನಾ? ಹಾ, ನನ್ನ ಟೆನ್ಷನ್ ಆಗ್ತದೆ, ಬಿ ಪಿ ರೈಸ್ ಆಗ್ತದೆ, ಅಪ್ಪಡು ನನ್ನ ಚಡೋನು ತಾನು. ಇಪ್ಪುಡು ನೀನು ಎಂದಕ್ಕೆ ವಚ್ಚಾನಂತೆ? ನನ್ನ ತಲೆ ಮೇಲೆ ಅಣೆ, ನಿನ್ನ ತಲೆ ತೆಗಿಯಕ್ಕಲ್ಲ, ನಿನಗೆ ವಾರ್ನಿಂಗ್ ಕೊಡೋಕ್ಕೂ ಅಲ್ಲ, ನಿನ್ನ ನನ್ನ ಕಡೆಗೆ ಬ್ಯಾಂಕ್ ಕರೆಯೋಕ್ಕೂ ಅಲ್ಲ. ನೀನ್ ನನ್ನ ಕಡೆಗೆ ಬರ್ದಿದ್ರು ಪರವಾಗಿಲ್ಲ, ಆ ರಾಮನಾಥನ್ ಕಡೆಗೆ ಮಾತ್ರ ಹೋಗಬೇಡ. ನಿನಗೆ ಕಣ ಹೇಳದಲ್ಲ, ಯಮನ್ಗೆ ಚೌಕ್ ಕೊಟ್ಟು ಬದುಕು ಬಂದವ್ ನಾನು, ನನ್ನ ಹತ್ರ ನಕ್ಕಬೇಡ. ನೀ ಅಬ್ಬ ಶಂಭು, ಶಂಭು ಕೂಲ್ ಡೌನ್, ಕೂಲ ಡೌನ್ ಆಗ್ಬಿಡು. ಮತ್ತೇನಾರು ಇದ್ರೆ ನಾ ಬಂದು ಮಾತಾಡ್ತೀನಿ. ಹಾ, ಹೇಳಣ್ರ ರಂಡ್ರ ರೈ. ಇವ್ ನಿಂಗೆ ಬಿಟ್ಬಿಟ್ಟು ಹೋಗೋದ್ ಬೇಡಣ, ನೀವು ಇಲ್ಲ ಎತ್ ಬಿಡ್ತೀನಿ. ಹುಡ್ದಾರ ಕಟ್ಟಿದ್ಯಾನೋ? ಮೊದ್ಲು ಪ್ಯಾಂಟ್ ಎತ್ಬಿಟ್ಟು ಕಟ್ಟು. ಎತ್ಬಿಡ್ತಾನಂತೇ ನಿಮ್ಮಂತ 30 ಜನ ಇಟ್ಕೊಳ್ಳ ಬದಲು ಅವನಂತ ಒಬ್ಬನ ಇಟ್ಕೊಂಡ್ರೆ ಸಾಕು, ಇಟ್ಕೊಳ್ಳೋ ಟೈಮ್ ಬರುತ್ತೆ. ಬರ್ಲಿಲ್ಲ ಅಂದ್ರೆ ಎತ್ತೋ ಟೈಮ್ ನಾನು ಹೇಳ್ತೀನಿ. ಇವಾಗ ಗಾಡಿ ಎತ್ತಲ್ಲ, ನೀ ಬರಣ್ರಿ. ರಾಮೋ ಗ್ರೇಟ್ ಗ್ರೇಟ್, ನಿನಗ್ ಸಿಕ್ಕಿರೋ ಪ್ರಾಜೆಕ್ಟ್ಗೆ ಇಷ್ಟು ದೊಡ್ಡ ಪಾರ್ಟಿ ಕೊಡ್ತಾ ಇದೀಯಾ? ಆದ್ರೆ ನನ್ ಕರೆಯೋದೇ ಮರ್ತ್ ಬಿಟ್ಟೆ ನೀನು. ಹಿತಾ ಬಯಸೋರ್ನ ನಾನು ಯಾವತ್ತು ಮರ್ತಿಲ್ಲ ಅಂದ್ರೆ ನಾನ್. ಅರ್ಥ ಆಯ್ತು, ಅರ್ಥ ಆಯ್ತು. ಆದ್ರೆ ಕಾಂಪಿಟೇಷನ್ ಗೆದ್ದೋರ್ನ ವಿಸ್ ಮಾಡೋದ್ ನನ್ ಸ್ಟೈಲ್. ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಿಸ್ನೆಸ್ ಮ್ಯಾಗ್ನೆಟ್ ಅಪ್ಪ ನೀನು ಶಂಭು. ಹಾಳಾದ ಗಾಳಿ. ಹಾಯ್ ಶಂಭು, ವಾಟ್ ಎ ಸರ್ಪ್ರೈಸ್. ನೀನು ಬರ್ತೀಯ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ಸ್ ಓಕೆ, ಬಾ, ಕಮ್ ಆನ್. ಫ್ರೆಂಡ್ಸ್, ಇವತ್ತು ಪಾರ್ಟಿಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಶಂಭು, ದ ಗ್ರೇಟ್ ಶಂಭು. ಇವತ್ತು ನಾನು ಬದುಕಿದ್ದೀನಿ, ಈ ಪಾರ್ಟಿ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವನೇ. ಅದನ್ನ ಇನ್ನೊಂದಿನ ಮಾತಾಡೋಣ. ಎನಿವೇ ಶಂಭು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ ಬೇಡ, ಕೊಡೋ ದುಡ್ಡು ಕೊಟ್ರೆ ತಗೊಂಡು ಹೋಗ್ತಾ ಇರ್ತೀನಿ. ಹೇಯ್, ಅದೊಂದು ಸ್ಮಾಲ್ ಅಮೌಂಟ್ ಕೊಟ್ರಾಯ್ತು. ಫಸ್ಟ್ ಎಂಜಾಯ್ ದ ಪಾರ್ಟಿ. ಏನ್ ಬೇಕಾದ್ರೂ ತಿನ್ನು, ಏನ್ ಬೇಕಾದ್ರೂ ಕುಡಿ, ಏನ್ ಬೇಕಾದ್ರೂ. ದುಡಿದೆ ಇರೋ ಜಾಗದಲ್ಲಿ ಅನ್ನಾನು ಹಣಾನು ಮುಟ್ಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಒಬ್ಬ ಗ್ರೇಟ್ ಪರ್ಸನ್ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನೋಡಿ, ನನಗೆ ಹಿಂದೆ ಒಂದ್ರ ಮುಂದೆ ಒಂದ್ರ ಮಾತ್ರ ಅಭ್ಯಾಸ ಇಲ್ಲ. ಇಷ್ಟಕ್ಕೂ ನನಗ್ಯಾರು ಗ್ರೇಟ್ ಅಂತ ಅನಿಸ್ತಾ ಇಲ್ಲ.
ಕೂಲ್ ಡೌನ್ ಕೂಲ್ ಡೌನ್. ಇಟ್ ಸಣ್ಣ ವಿಚಾರಕ್ಕೆ ಅಪ್ಸೆಟ್ ಆಗ್ತೀಯಾ? ಈಗ ನೀ ನಮ್ಮನೆಯವನು, ಮೈ ರಿಲೇಟಿವ್, ನಮ್ಮನ್ನೆಲ್ಲ ನಿನ್ ಫ್ರೆಂಡ್ಸ್ ಅನ್ಕೋ. ಓಕೆ, ಹಿಂದೆ ಚೂರಿ ಇಟ್ಕೊಂಡು ಮುಂದೆ ಚೇರ್ಸ್ ಅನ್ನೋ ಸರ್ಕಲ್ ನನಗೆ ಬೇಕಾಗಿಲ್ಲ. ಈ ಶಂಭುಗೆ ಸಮಾಜ ಸೆಂಟಿಮೆಂಟ್ ಅಡ್ಜಸ್ಟ್ ಆಗಿಲ್ಲ, ಆಗಲ್ಲ. ನಂದೇನಿದ್ರು ಒನ್ ಮ್ಯಾನ್ ಶೋ. ಓಕೆ, ಅವಳು ನಮ್ಮ ರಾಮ ಮಗಳಲ್ವಾ? ಓಯ್ಯೋಯ್ಯೋಯ್ಯೋ, ಏನ್ ಚೆನ್ನಾಗ ಅವಳಲ್ಲ. ಹಲೋ ಫ್ರೆಂಡ್ಸ್, ಬನ್ನೇ ಬನ್ನೇ ಬನ್ನೇ. ಲೇಡೀಸ್ ಸರ್ಸ್ ಅಂಡ್ ಜೆಂಟಲ್ಮೆನ್ಸ್, ಇವತ್ತು ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ರಾಮು ಹತ್ರ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಏನಂತಂದ್ರೆ, ಆಸ್ತಿ ಅಂತಸ್ತು ಲೆವೆಲ್ಲು ಮನಿ ಡ್ರೆಸ್ಸು ಎಲ್ಲದರಲ್ಲೂ ನಾನು ರಾಮು ಪೇಪ್ಟಿ ಪೇಪ್ಟಿ. ಸೋ ರಾಮುಗೂ ಒಬ್ಬ ಮಗಳಿದ್ದಾಳೆ, ನನಗೂ ಒಬ್ಬ ಮಗ ಇದ್ದಾನೆ. ರಾಮು ಒಪ್ಪಿದ್ರೆ ನಾವಿಬ್ರು ಬೀಗರಾಗ್ಬೋದು. ಏನಂತೆ ರಾಮು? ಆಗ್ಬಹುದು, ಖಂಡಿತ ಆಗ್ಬಹುದು. ನಿನ್ ಮಗನು ನಿಂತರ ಕಳಬೆರಕೆ ಅಲ್ಲ ತಾನೆ? ನೋಡ್ಕೊಂಡು ನಿಧಾನ ಕೊಡ್ಸು, ಎಕ್ಸಿಬಿಷನ್ ಇರೋದು ನಾಳಿದ್ದು. ಸುಮ್ನೆ ಮಾತಾಡಿಸಿ ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡಿದ್ರೆ ಇದನ್ನ ನೋಡ್ಕೊಂಡು ನೋಡ್ಸೆ. ಎರಡು ವಾಚ್ ಅಲ್ಲೂ ಟೈಮ್ ನೋಡ್ತೀನಿ. ಇದ್ರಲ್ಲಿ ಚಿಕ್ಕ ಮುಳ್ಳು ಇದೆ, ಇದ್ರಲ್ಲಿ ದೊಡ್ಡ ಮುಳ್ಳು ಇದೆ. ಏನು ಹೋದಂಗ ಆಯ್ತಲ್ಲ ಗಾಳಿ. ಸರ್ ಪೇಷಂಟ್ಸ್ನೆಲ್ಲ ಹಿಂಗ ನೋಡ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕೋ ಬೇಡವಾ? ಸರಿ ಡಾಕ್ಟ್ರೆ, ಹಿಂಗ್ ನೋಡ್ಕೊಂಡು ನಿಮ್ಮ ಮಕ್ಕ ಬುದ್ಧಿ ಮುಗ ಪಂಕ್ಚರ್ ಮಾಡ್ಬಿಟ್ಟವ್ರೆ, ಹಿಂಗೆ ಚೆನ್ನಾಗಿ ನೋಡ್ಕೊಂಬಿಡಿ ಅಷ್ಟೇ. ಕಾಪಿ ಆಶ್ಗಲ್ಲಸ್ಸು ಅದೇ ಇದು ಸಕ್ಕರೆ ಕೊಡ್ತೀನಿ ಇರು. ಈ ನೂರು ಜನ ಮಕ್ಕಳು ಸಮಾಸ ಮಾಡಿ ನಾವು ಶುಗರ್ಲೆಸ್ ಅಂತಾನೆ, ಶುಗರ್ ಕೇಳ್ತಾನಲ್ಲ. ಸಾಕು, ಹಲೋ ಎಕ್ಸ್ಕ್ಯೂಸ್ ಮಿ, ಈಗ ನೀವು ಮಾಡಿದ್ದೇನು? ಮಿಕ್ಸಿಂಗು ಮತ್ತೆ ಶುಗರ್ಲೆಸ್ ಬಾಡಿಗೆ ಶುಗರು ಅದು ಹೊಟ್ಟೆಲ್ ಇರೋ ಕಾಫಿಗೆ. ಇಷ್ಟು ಗೊತ್ತಿಲ್ಲರೋ ನೀನು ಒಬ್ಬ ಇಂಜಿನಿಯರ, ಅದೇನ್ ಬಿಲ್ಡಿಂಗ್ ಕಟ್ತೀಯ ಏನು? ಅಯ್ಯ ಇವನ ಬಗ್ಗೆ ಸ್ವಲ್ಪ ಜೋಪಾನವಾಗಿರು. ಇವನು ಹೊಟ್ಟೆಗೆ ಅಕ್ಕಿ ಬೇಳೆ ಖಾರದ ಪುಡಿ ಎಲ್ಲ ಹಾಕೊಂಡು ಸ್ಟೌವ್ ಮೇಲೆ ಕೂತ್ರು ಕೂತ್ಬಿಟ್ಟನು. ಅವನು ಅಡ್ಮಿಟ್ ಆದ ಮೊದಲನೇ ದಿನ ಮಾಡಿದ್ದೆ ಅದು. ಈ ಸಹನ ಸ್ಲೋ ಆಗಿ ಹೋಗಿ. ಆಹಾ, ನನಗೆ ಹೇಳ್ತೀಯಾ, ನಿಂತರ ಅಡ್ಡಾದಿಡ್ಡಿ ಓಡಿಸೋಕೆ ನಾನೇನು ಎಲ್ಲಿ ಓಡಲ್ಲ. ಈ ಸತಿ ಮಾತ್ರ ಪ್ರೈಸ್ ಮಿಸ್ ಆಗ್ಲೇಬಾರ್ದು. ಓಕೆ, 100%. ಸಾರಿ ಸರ್, ಅವ್ನಿಗೆ ಯಾಕೆ ಸಾರಿ ಹೇಳ್ತೀಯಾ? ಮಾಡ್ತೀನಿ.
ಸಿಟಿಲ್ ಗಾಡಿ ಓಡಿಸ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇರಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆ ನಿನ್ನಿಂದಾನೇ ಹೊಡೆದಿದ್ದು, ಇವತ್ತು ನಿನ್ನಿಂದಾನೇ ಹೊಡೆದಿದ್ದು. ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದೆ ಗೊತ್ತಾ ಅಲ್ವೇನೆ? ಅದೆಲ್ಲ ನಿನ್ಗೆ ಹೇಗೆ ಗೊತ್ತಾಗಬೇಕು? ಲೈಫಲ್ಲಿ ಫೀಲಿಂಗ್ಸ್ ಇಲ್ಲ, ಹಾರ್ಟಲ್ಲಿ ಪ್ರೀತಿ ಇಲ್ಲ, ಜವಾಬ್ದಾರಿ ಮೊದಲೇ ಇಲ್ಲ, ಸಿಕ್ಕಿದ ಕಡೆ ಗೋಳಿ ತರ ನುಕ್ತ್ಯ. ನೋಡು ಸುಮ್ಮನೆ ನನ್ನ ಕಣಕ್ಕೆ ಪಡ, ನಾನು ಸರಿ ಇಲ್ಲ. ಹೌದು, ನಿನ್ ಸರಿ ಇಲ್ದೇ ಇರೋದಕ್ಕೆ ಹೀಗಾಗಿದ್ದು. ಏಯ್ ಏನು, ಒಂದು ಬೆಣ್ಣು ಮುರಿದೋಗಿದ್ದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತೀಯಾ? ಶಂಭುಗೆ ಒಬ್ಳು ಸರಿಯಾಗಿ ಅಟ್ಕಾಯಿಸ್ಕೊಂಡಿದ್ಲು. ಯಾರು ಹೆಂಗ್ಸ ಹುಡುಗಿ ಕಣೋ? ಅವಳು ಎಷ್ಟು ಬೈದ್ರು ಬೊಂಬಾಟ ಕಾಣಿಸ್ತಾ ಇದ್ಲು. ಅವಳ ಮುಂದೆ ಅಣ್ಣನ್ ಮೀಟ್ರು. ಅವಳೇನಾದ್ರೂ ಇವನ್ನ ಲವ್ ಮಾಡ್ಬೇಕು, ಲವ್ ಮಾಡಿ ಮದ್ವೆ ಆಗ್ಬೇಕು, ಆಮೇಲೆ ಇಬ್ರು ಹನಿ ಮೂನ್ಗೆ ಅಂತ ಹೊರಟ್ರೆ
ಕಡೆ ಹುಡುಗಿ ನೋಡೋದಿಲ್ಲ ಹಾನೆಸ್ ಕಣೆ, ಹೇ ಡಬ್ಬು ಗಿಬ್ಬು ಮಾಡೋದಿಲ್ಲ ಪ್ರಾಮಿಸ್ ಕಣೆ. ನನ್ನ ಪ್ರತಿ ನರ ನಾರಿ ನಿನ್ನ ಸೆರೆಯಬೇಕೆಂದಿತು, ಎಷ್ಟೇ ಸುಖ ಕೊಡು ನೀನು ಎಂದು ಸದಾ ಸಾಕಾಗದು. ಹೌದೇನು ಜನ ನೀನಂದ ಪ್ರಾಣ ಲೈಫ್ ಎಲ್ಲ ನೀನೇ ಓದಾಳಿ, ಬರ ಸುತ್ತೋಕೆ ಬರ ಕೇಳೋಕೆ ರೈಸಿದೆ ತಿಳಿದು. ಈ ಹಾಟು ಬಿಟ್ಟು ಹೊಸ ಟುವೆಟ್ಟು ಹಾಡೈತೆ ಕೇಳು ನೀನೀಗ, ಮರ ಸುತ್ತೋದು ಅದೀಗ ಓಲ್ಡು ಹೊಸ ತರ ಕಲಿತಕೋ. ರಾಧೆ ರಾಧೆ ಜೀವ ಕೊಡುವೆ ಹಾರ್ತಿಗೆ ಜಾಗ ಕೊಡು. ಒಳ್ಳೆ ಸಾಂಗು, ಯಾಕೆ ಗುರು ಕೆಡಿಸ್ಬಿಟ್ಟೆ? ಯಾಕೆ ಅಡ್ಡ ಬೀಳಕ್ ಇವತ್ ತಾಜ್ ಮಹಲ್ಲು ಇಲ್ಲ, ಬೀಳ್ಸಕ್ ನನ್ ಫ್ರೆಂಡು ಇಲ್ಲ. ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತಾ? ಡಿಸ್ಟರ್ಬ್ ಮಾಡ್ತಿರೋದು ನೀನು. ಇಲ್ಲ ನೀನು, ನನ್ನ ಇಡೀ ರಾತ್ರಿ ನನ್ನ ನಿದ್ದೆ ಬಂದಿಲ್ಲ ಗೊತ್ತಾ? ಏನ್ ನೀನ್ ಹೇಳಿದ್ದು, ನಾನು ಮನುಷ್ಯನೇ ಅಲ್ವಾ, ನನಗೆ ಬದುಕೋ ಯೋಗ್ಯತೆನೇ ಇಲ್ವಾ? ಖಂಡಿತ ಇಲ್ಲ, ಬದುಕೋಕೆ ಬಾಡಿ ಇದ್ರೆ ಸಾಲ್ದು, ಭಾವನೆನು ಬೇಕು, ಬೀದಿ ಬಸವಂತರ ಅಲಿತಿದ್ರೆ ಸಾಲ್ದು, ಜವಾಬ್ದಾರಿನೂ ಇರ್ಬೇಕು. ನನಗದ್ರ ಅವಶ್ಯಕತೆ ಇಲ್ಲ. ಒಂದ್ ತಿಳ್ಕೊ, ಹೀಗ್ ಹೇಳೋ ನೀನು ಯಾವತ್ತೂ ಹೀಗೆ ಇರಲ್ಲ. ಸಮಾಜ ಸೆಂಟಿಮೆಂಟ್ ಬೇಡ ಅನ್ನೋ ನೀನು, ಒಂದೇ ಒಂದ್ಸಲ ಪ್ರೀತಿನ ಹತ್ತಿರದಿಂದ ನೋಡು. ಒಂದ್ ನಿಮಿಷ ಇಲ್ಲೇ ಇರು, ಬರ್ತೀನಿ. ಮಗು ಹುಷಾರು? ತುಂಬಾ ಥ್ಯಾಂಕ್ಸ್. ಹೇ ಏನಿದು ಮಗು? ಇದನ್ನ ಕರ್ಕೊಂಡು ಹೋಗಿ 24 ಗಂಟೆ ನಿನ್ ಜೊತೆನೆ ಇಟ್ಕೋಬೇಕು, ಯಾರ ಕೈಗೂ ಕೊಡಬಾರ್ದು. ತಗೊಂಬಂದ್ರ ನೀನ್ ಬಾ, ಆಮೇಲೆ ಮಾತಾಡೋಣ. ಇವತ್ತಿದೆ ನಿಮ್ಗೆ ಹಬ್ಬ. ಏನ್ ಹೇಳ್ತಾ ಇದೀಯ ನಡಿ? ನಿನ್ ನೋಡ್ಕೊಳ್ಳೋದೊಂದು ದುಡ್ಡು ವಿಷಯ ಅಂತಾಳಲ್ಲ, ಅವಳಿಗೆ ನಮ್ಮ ಬುದ್ಧಿ ಇದೆಯಾ? ನನ್ನೇನ್ ಪ್ರೈವೇಟ್ ಬಾತ್ರೂಮ್ ಅನ್ಕೊಂಡಿದ್ಯಾ? ಸ್ವಲ್ಪ ಮನ ಮರೆದ ಬೇಡ ನಿನ್ಗೆ, ತಗದು ಎತ್ಬಿಡ್ದೆ ನಿನ್ನ. ಹಲೋ, ನಾನು ನನ್ನ ಜೀವನದಲ್ಲ ಯಾರಿಗೂ ಯಾವತ್ತೂ ಏನ್ ಕೊಡಿಸ್ದವನಲ್ಲ, ಮರ್ಯಾದಿಂದ ಅದನ್ನ ತಿನ್ನು. ಸುಮ್ನೆ ಗಾಂಚಲಿಗಳು ಮಾಡಬೇಡ, ತಿನ್ನು. ನಿನಗೇನು ಬುದ್ಧಿಗಿದೆ ಇದೇನೋ? ಈ ಮಗುಗಿನ ಒಂದ್ ವರ್ಷ ಕೂಡ ತುಂಬಿಲ್ಲ, ಅಷ್ಟ್ರಲ್ಲಿ ಇದೆಲ್ಲ ಕೊಟ್ಟು ತಿನ್ನೋದ್ರೆ ಹೇಗೋ ತಿನ್ನುತ್ತೆ. ಇದಕ್ಕೆ ಹಾಲು ಅನ್ನ ಕಿವುಚಿ ಕೊಟ್ರೆ ತಿನ್ನುತ್ತೆ, ಗೊತ್ತಾಯ್ತಾ? ಅದು ಬೇರೆ, ಇದಕ್ಕೆ ತರ್ತಿದ್ ಬಿಟ್ಟ. ಹಲೋ ಶಂಭು, ಯಾರ್ದ ಈ ಮಗು? ನಮಗ್ ಗೊತ್ತಿಲ್ದೆ ಏನಾದ್ರೂ ಹೆತ್ ಬಿಟ್ಟಿಯೇನೋ? ನನ್ ಮಕ್ಳ ಸುಮ್ನೆ ತಲೆ ಕೆಡಿಸ್ಬಿಡಿ, ಆಮೇಲೆ ಕೆಟ್ಟದಾಗ ಏನಾರ ಬಯಸ್ಕೋತೀರ? ಹಲೋ ಶಂಭು, ಯಾರ್ದು ಈ ಮಗು? ನಮ್ಗೂ ಸ್ವಲ್ಪ ಕೂಡ ಆಟಾಡ್ಸ್ಬಿಟ್ ಕೊಡ್ತೀವಿ, ಬಚ್ಚಿನ ಬಚ್ಚಿನ ಚಿನ್ನ. ಇನ್ 24 ಗಂಟೆ ಈ ಮಗು ತಂಡಕ್ಕೆ ಯಾರ ಬಂದ್ರೋ ಕೈ ಕಾಲು ಬಿಡ್ತೀನಿ. ಬಿಡದಾರೆ, ಓಹೋ, ನಿನ್ ಊಟ ಹಾಕದೆ ದೊಡ್ಡ ತಪ್ಪು, ಅದ್ರಲ್ಲಿ ಇದು ಬೇರೆ. ನೋಡೋ, ಈಗಾಗ್ಲೇ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸದಾಯಿಸಿದ್ಯಾ, ಮತ್ತೆ ಅದನ್ನೇ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಆಮೇಲೆ
ಏನು ಸುಮ್ಮನೆ ಬ್ಯಾ 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 ಅಂದ್ರೆ ಯಾರಿಗೇನು ಅರ್ಥ ಆಗುತ್ತೆ? ಬಾಯ್ ಬಿಡೋಣ, ಮಾತಾಡ್ಬೇಕು ತಾನೆ. ಸಾರಿ, ನಮಗೆ ಮಾತು ಬರಲ್ಲ. ಓ ಸರಿ ಸರಿ ಸರಿ, ನೀನ್ ಬರ. ನಾನು ಸುಮ್ಮನೆ ಇರ್ಲಾರ್ದೆ ಇದನ್ನ ಬೇರೆ ಕಟ್ಕೊಂಡು ಕತ್ಲಾಡ್ತಾ ಇದ್ದೀನಿ. ಪುಟ್ಟಮ್ಮ, ಪುಟ್ಟಮ್ಮ, ನಾನು ಶಂಭು ಬಂದೆ ಇರಪ್ಪ. ಅಳ್ಬೇಡ ಅಳ್ಬೇಡ. ಏನು ಇದಿಷ್ಟೊತ್ತಿನಲ್ಲಿ? ಯಾಕೆ ತುಂಬಾ ಅಳ್ದಿದ್ದಾನೆ ಪುಟ್ಟಮ್ಮ. ಅಯ್ಯೋ ಅಯ್ಯೋ, ನೀನ ಬುದ್ಧಿಗಿದ್ದು ಇದೇನೋ ನಿನ್ಗೆ? ಹೋಗಿ ಹೋಗಿ ಎದೆ ಹಾಲು ಕುಡಿಯೋ ಮಗನ್ ಕರ್ಕೊಂಡ್ ಬಂದಿದ್ಯಲ್ಲ, ಏನಪ್ಪ ಮಾಡೋದೀಗ? ಏನ್ ಮಾಡೋದು? ಹಾ, ಯೋಚನೆ ಮಾಡ್ಬೇಡ. ಮೊನ್ನೆ ತಾನೆ ಮೂಲೆ ಮನೆ ಶಾರದಮ್ಮನ್ಗೆ ಹೆರಿಗೆ ಆಯ್ತು, ಅಲ್ಲೋಗಿ ಹಾಲು ಕುಡ್ಸ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ನಿಂತಿರು, ಹಸು ಕುಸುಮ್ ಕರ್ಕೊಂಡ್ ಬಂದು ಪಾಡ್ ಪಡ್ತಾ ಇದ್ದೀನಿ. ನೀನು ಏನ್ ಮಾಡೋದು? ಹೊಟ್ಟೆ ತುಂಬ ರೀ. ಹೊಟ್ಟೆ ತುಂಬ ರೀ. ಸದ್ಯ ಅಳು ನಿಲ್ಸ್ತಲ್ಲ, ಕೊಡು ನೋಡು. ಇದ್ರ ಹಾಲು ದುಡ್ಡು ಎಷ್ಟಾಯ್ತು ಅಂತ ಹೇಳು, ಬೆಳಗ್ಗೆ ಕೊಟ್ಬಿಡ್ತೀನಿ. ನೋಡೋ, ನಂಗೆ ರೇಗ್ ಬೇಡ, ನನ್ನ ಕೈ ಏನಾದ್ರು ಸಿಗ್ಬೇಕಿದ್ದು ತಂದು ಬೀಸ್ಬಿಡ್ತಿದೆ. ಕುಡಿಯೋ ನೀರಿಗೆ, ಬೀಸೋ ಗಾಳಿಗೆ, ತಾಯಿ ಹಾಲಿಗೆ ಯಾವತ್ತೂ ಯಾರು ಋಣ ಚುಕ್ತ ಮಾಡಕ್ ಆಗೋದಿಲ್ಲ ಕಣೋ. ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಗ್ಬೇಕು? ಸುಮ್ನೆ ದೊಡ್ಡದ ಮಗನ್ ಕರ್ಕೊಂಡ್ ಬಂದ್ಬಿಟ್ಟ, ಹೋಗೋ ಕರ್ಕೊಂಡ್ ಬಂದ್ ಹೋಗೋ. ನಿನ್ನಂತವನ್ನ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ. ಬೆಳಗ್ಗೆಯಿಂದ ಕೋಳಿಕೊಂಡಿದ್ದು ಸಾಲದ, ಯಾವಾಗಲೂ ನಿದ್ದೆ ಮಾಡ್ತೀಯ. ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್? ನಮಗಿದೆಲ್ಲ ಚಿಲ್ಲರ ತರ, ಏನೋ ದೊಡ್ಡ ಕೆಲಸ ಅನ್ನೋ ತರ ಹೇಳ್ಬಿಟ್ಟೆ. ಹಾಗಾದ್ರೆ ಇನ್ನೊಂದು ಮೂರ್ ದಿನ ಇಟ್ಕೋ, ನಮಗ್ ಬೇಜಾನ್ ಕೆಲಸ ಇದೆಪ್ಪ. ಹೌದು, ಈ ಮಗುನ ನಾನು ಒಬ್ಳೆ ಹೇಗ್ ಕರ್ಕೊಂಡು ಹೋಗ್ಲಿ? ಹೋಗಪ್ಪ ಒಳಗೆ ಬಾಪ್ಪ. ನಮಸ್ತೆ, ಬನ್ನಿ ಬನ್ನಿ, ಮಗುನ ಕೊಡಿ. ಯಾಕಮ್ಮ ಚಿನ್ನು ಬಾಸಲ್ಲ ಬಿಡು, ಬಾ ಅಳ್ಬಾರ್ದಮ್ಮಳೋದು. ಅಳ್ಬೇಡ, ನಿಂತ್ಕೋ. ಸುಮ್ಮನೆ ಹಾಗೆ ಹೋಗ್ಬಿಟ್ರೆ, ಯಾವುದೋ ಮಗನ್ ತಂದು ಕೊಟ್ಟವಳು ನೀನೆ, ಅದನ್ನ ವಾಪಸ್ ಕೊಡಿಸ್ದವಳು ನೀನೆ, ಸುಮ್ಮನೆ ಇದ್ದವ್ ನಿದ್ದೆ ಕೆಡಿಸಿ ಏನಿದೆಲ್ಲ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ನೋಡು. ಸುಮ್ಮನೆ ಕಣಕ್ಬೇಡ, ಇಷ್ಟೆಲ್ಲ ಮಾಡಿದ್ಯಲ್ಲ, ನಿನಗೇನ್ ಸಿಕ್ತು? ಸಿಕ್ಕಿದ್ದು ನನಗಲ್ಲ, ನಿಂಗೆ. ಹಠಕ್ ಬಿದ್ದು ಆ ಮಗುನ ತಗೊಂಡೆ, ಅದರ ಹಠಕ್ಕೆ ಪ್ರೀತಿನ ಕೊಟ್ಟೆ. ಆ ಪ್ರೀತಿಗೆ ಅದು ಕೊಟ್ಟಿದ್ದೇನು ಸಂಬಂಧ? ಬಿಟ್ಟು ಹೋಗಕ್ ನೀನ್ ಬಂದ್ರು, ನಿನ್ನ ಬಿಡಕ್ಕೆ ಮಗು ಅಳ್ತಾ ಇತ್ತು, ಅದನ್ನೇ ಅಫೆಕ್ಷನ್ ಅನ್ನೋದು. ಆ ಮಗು ಪ್ರೀತಿಗೆ ನಿನ್ ಮನ್ಸು ಮಿಡಿತು, ನಿನ್ನೊಳಗು ಪ್ರೀತಿ ಇದೆ ಅಂತಾಯ್ತು. ಪ್ರೀತಿ ಕೊಟ್ರೆ ವಾಪಸ್ ಬರೋದು ಪ್ರೀತಿನೇ, ಅದನ್ನ ಅರ್ಥ ಮಾಡ್ಕೋ. ಬಾಯ್.
ಒಂದ್ ನಿಮಿಷ. ನನ್ಗ ಪ್ರೀತಿ ಬೇಕು ಅನ್ನಿಸ್ತಾ ಇದೆ, ಕೊಡ್ತೀಯ? ವಾಟ್ ನಿನಗೆ? ನಾನು ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ, ಮನಸಾರೆ ಒಂದು ಬಾರಿ ಶ್ರೀಮಾಲ, ಮನಸೇರಿ ಒಂದು ಸಾರಿ ಶ್ರೀಮಾಲ. ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ, ಮನಸಾರೆ ಒಂದು ಬಾರಿ ಶ್ರೀಮಾಲ. ಏ ಹುಡುಗಿ ನೀ ಇಷ್ಟ ಆಗುತ್ತೆ, ಈ ಮನಸ್ಸು ನ ಕೊಟ್ಟು ಸೋತದೆ. ಮಿಸ್ ಯು. ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ. ತುಂಟಿ ನೀನು ಮಾಡ್ಬೇಡ, ಚಡಪಡಿಸುವ ಉಂಟಿ ನಾನು, ಕನಸು ಕಾಣ್ಬೇಡ. ಹೊಸ ಬರಸೆಯ ಮಾಯಾ ಮಂತ್ರ, ಭರವಸೆಗಳ ನಂತರ ಸ್ವೀಕರಿಸು. ಈ ಲೈಫಿಗೆ ನನ್ನ ಬಾಡಿ ಫಾರ್ ಮೀ, ಈ ಬಾಡಿಯ ಒಂದ್ಸಾರಿ ನೀ ಟಚ್ ಮೀ. ಲವ್ ಯು. ಎದೆಯಾಸೆ ಹೇಳೋ ಹಾಡು ಫೀಲ್ ಮೈ ಸಾಂಗ್, ಬದಲಾಗೋ ಚಾನ್ಸ್ ನೀಡು ಫೀಲ್ ಮೈ ಹಾರ್ಟ್. ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ, ಮನಸಾರೆ ಒಂದು ಬಾರಿ ಹಾಯ್. ಹೇ ಒಂದ್ ನಿಮಿಷ. ಏನು? ಏನಿಲ್ಲ. ಇವತ್ತು ಪ್ರೇಮಿಗಳ ದಿನಾಚರಣೆ. ಅದಕ್ಕೆ? ಅದಕ್ಕೇನಿಲ್ಲ. ನೋಡು, ನೀನು ಕೆಂಪು ಡ್ರೆಸ್ ಹಾಕೊಂಡಿದ್ಯಾ, ನಾನು ಕೆಂಪು ಡ್ರೆಸ್ ಹಾಕೊಂಡಿದ್ದೀನಿ. ಅದಕ್ಕೇನು? ನಮ್ಮಿಬ್ರು ಯೋಚನೆಗಳು ಒಂದಾಗಿರ್ಬೇಕಾದ್ರೆ ಮನ್ಸ್ಗಳು ಯಾಕೆ ಒಂದಾಗಿರ್ಬಾರ್ದು? ಓ ಶಿಟ್. ಹೇ ನಿಂತ್ಕೋ. ನೋಡೋ, ಈ ಶಂಭುಗೆ ಸುದ್ದಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಐ ಲವ್ ಯು. ಮುಗೀತಾ? ಇದಂತ ನೇನೆ ಕಟ್ಟಿಸಿಂದೆ. ನೀವೇನು ಯೋಚನೆ ಮಾಡ್ಬೇಡಿ, ಪ್ರಾಜೆಕ್ಟ್ ನಮ್ ಕೈಗೆ ಬಂತಲ್ಲ, ಬಿಟ್ಬಿಡಿ. ನೀವು ಆರಾಮ ಬೆಂಗ್ಳೂರ್ ನೋಡ್ಕೊಂಬನಿ. ನೀವೇನು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆಯಲ್ಲ. ಅದೇ ಮಾರಾಮ ಕೂತ್ರು ಹೌದಲ್ವಾ? ಅಯ್ಯ ನನ್ ಸೊಸೆ ಆಗ್ಬೇಕಾದಳು
ಅವನೇ ಅವನ ಪಕ್ಕದಲ್ಲಿ 5 ಪೈಸವನು ಶಂಭು 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 ತಮಿಳಿ ಮೇಲೋ ಅಮ್ಮಮ್ಮ ಪಾಪ ನನ್ನ ಮಗನ್ಗೆ ಯೋಗ ಇಲ್ಲ ಅದ್ಯಾಕಣ್ಣ ನಾ ಕೊಡ್ಕ ಹಬ್ಬದ ರಾಮನಾಥ್ ಏನ್ ಹೇಳ್ದ ನನ್ನನ್ನ ಕಲಬೆರಕೆ ತಂದಿಲ್ವ ಅವತ್ತು ಅದಕ್ಕೆ ಇವಾಗ ಏನ್ ಮಾಡ್ಬೇಕಣ್ಣ ಅವಳ ಕಲಬೆರಕೆ ಮಾಡ್ಬಿಡಿ ಆಯ್ತಣ ಅದೇ ನೋಡಿ ಸರ್ ಸುಮ್ನೆ ಲವ್ ಯು ಅಂತ ಪ್ರಾಣ ತಿಂತಾನೆ ಯಾಕೋ ಈ ಹುಡುಗಿ ಹಿಂಸೆ ಕೊಡ್ತಿದ್ಯಾ ಪಾಪ ನಿನ್ನೇನ್ ಹೆದರ್ಕೋಬೇಡಮ್ಮ ಅವನನ್ನ ಲವ್ ಮಾಡ್ದಾದ್ರೂ ಪರವಾಗಿಲ್ಲ ನೋಡು ನಮ್ಮಲ್ಲಿ ಯಾರಾದ್ರೂ ಒಬ್ರಲ್ಲ ಚಾಯ್ಸ್ ಮಾಡ್ಕೋಕನ ಇವನು ನಾನು ಸರಿ ತಪ್ಪೇನಿಲ್ಲ ನಿಮ್ಮ ಐಡಿಯಾ ಕರೆಕ್ಟ್ ಆಗೈತೆ ನಾನು ಅವಳನ್ನ ತುಂಬಾ ಸಿನ್ಸರ್ ಲವ್ ಮಾಡ್ತಾ ಇದ್ದೀನಿ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಪ್ರೀತಿ ಮಾಡೋರ್ಗೆ ಯಾವತ್ತು ಮೋಸ ಆಗ್ಬಾರ್ದು ಹ್ಮ್ ಅದಕ್ಕೆ ನನ್ನ ನಿಮ್ಮಲ್ಲಿ ಒಂದು ಸಣ್ಣ ಪಂದ್ಯ ಅಂತದೇನಿಲ್ಲ ಇವಳನ್ನ ಯಾರು ಟಚ್ ಮಾಡ್ತಾರೋ ಅವ್ರು ಅವಳನ್ನ ಕರ್ಕೊಂಡು ಹೋಗ್ಬೋದು ಬಿಗ್ ಪ್ರಾಜೆಕ್ಟ್ ಟೋಟಲ್ಲೇ ಕಾಟ್ಲಿ ಬಿಕಾಸ್ ಮಾಡಲ್ ಮಾಡಲ್ ಇನ್ನು ನಮ್ ತಾಯರನೇ ನಂಗೆ ಇಂಗ್ಲಿಷ್ ಅಲ್ಲಿ ಹೇಳಕ್ಕಾಗಲ್ಲ ನಮ್ಮ ಪುಸ್ತಕ ನೋಡೇ ಇಲ್ಲ ನೋಡಿದ್ರೆ ದುಡ್ಡ ಶಂಭು ನಾನ ರಾಣ ರಾಮ ರಾ ಏಮ್ಮ ದಾಮ್ಮ ಅದ್ನಾಗ ತಗತಿದ್ಯಾ ಬೈಂದೆ ಏನ್ ಮಾಡ್ತಿದ್ಯಾ ಏಯ್ ಅವೆಲ್ಲ ಜಪಾನ್ ಬಂದೆ ಅಬ್ಬೋ 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 ಟಿವಿ ನಾ ಟಿವಿ ಸಚ್ ಭಯ ಕಡುಬು ಮಂಟರ ಒಂದು ಕಾಕಿ ಬರ್ತದೆ ಉರಿತಿದೆ ತಾನೆ
ಉಳಿದಿದ್ದಾನೆ. ಜೀವ ಇಲ್ದಿರೋ ಒಂದು ಮುಟ್ಟಿದ್ಕೆ ನಿನಗೆ ಸುರಿಬೇಕಾದ್ರೆ ಈ ಜೀವ ಇರೋ ನನ್ನೊಳ ಮುಟ್ಟಿದ್ಕೆ ನನಗೆ ಹಾಕ್ಬೇಡ. ನನ್ನ ಹತ್ರ ನಕಲ ಮಾಡ್ಬೇಡ, ಅಡ್ರೆಸ್ ಇರಲ್ಲ. ಇನ್ನೊಂದ್ ಸಾರಿ ನನ್ನ ಹುಡುಗಿನ ಮುಟ್ಟದಿರ್ಲಿ, ದೃಷ್ಟಿ ಬಿದ್ರು. ಬೇಗ ಆಕೆ ಅಕ್ಕ ಇಲ್ಲೇ. ನಾನ್ ಕೊಡೋದಿಲ್ಲ ಕಣ್ರಿ. ಆಮೇಲೆ ಈ ತುತ್ತಿಗೂ ಬೆಲೆ ಎಷ್ಟು ಅಂತ ಕೇಳ್ಬಿಟ್ರೆ ಕೇಳಲ್ಲ. ಹಾಕೋ ಕೈ ತುತ್ತಲ್ಲಿ ಇಷ್ಟು ದಿನ ಅನ್ನ ನೋಡ್ತಾ ಇದ್ದೆ, ಆದ್ರೆ ಈಗದ್ರಲ್ಲಿ ಪ್ರೀತಿ ನೋಡ್ತಾ ಇದ್ದೀನಿ. ಹಾಕು ಪುಟ್ಟಮ್ಮ. ಶಂಭು, ನೀನ್ ತುಂಬಾನೇ ಬದ್ಲಾಗ್ಬಿಟ್ಟೆ ಕಣ. ಹುಡ್ಗಿರ್ ಬಲೆಗ್ ಬಿದ್ಮೇಲೆ ಬದ್ಲಾಗ್ದೆ ಇರ್ತಾರ. ಹುಡುಗಿ ದೊಡ್ಡ ಮನುಷ್ಯ ಮನೆ ಮಗಳು ಅಂತ ಗೊತ್ತಾಯ್ತು. ನೀನ್ ಸ್ವಲ್ಪ ಹುಷಾರಾಗಿರಪ್ಪ. ನನಗೂ ಅದೇ ಭಯ ಕಣವ. ಮೋಸ ಆಗಲ್ಲ, ಹೊಂದ್ಕೊಂಡ್ ಬದುಕು ನಿಮ್ಗಳ ಮಧ್ಯೆ. ಶಂಭು ಹೃದಯನ ಹಂಚ್ಕೊಂಡ್ ಬದುಕ್ತೀನಿ. ತುತ್ ಹಾಕಿ. ನಿನ್ ಮಾತ್ ಕೇಳಿ ತುಂಬಾ ಸಂತೋಷ ಆಯ್ತು ಕಣಮ್ಮ. ತಿನ್ನಮ್ಮ. ಮಾತಾಡು. ನೀನೇ ಮಾತಾಡು, ನನಗೆ ನಿನ್ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಸರಿ, ಏನ್ ಮಾತಾಡೋದು? ನಮ್ಮ ಮದುವೆ ಯಾವಾಗ? ಮುಹೂರ್ತ ಫಿಕ್ಸ್ ಆದಾಗ. ಆ ಮುಹೂರ್ತ ಯಾವಾಗ ಬರುತ್ತೆ? ನೀನ್ ಬಂದು ನಮ್ ತಂದೆ ಹತ್ರ ಮಾತಾಡಿದಾಗ. ಸರಿ, ಯಾವಾಗ ಬರ್ಲಿ? ನಾಳೆ. ಓಕೆ, ಬರ್ಲ. ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ರಾಮನಾಥ್ ಯಾವತ್ತಿದ್ರು ನಂಬರ್ ಒನ್, ಅದನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಪ್ರೊಫೆಷನ್ ಅಲ್ಲಿ ನಾನು ಯಾವತ್ತೂ ಫೇಲ್ ಆಗಿಲ್ಲ, ಆಗಲ್ಲ. ದಟ್ಸ್ ರಾಮನಾಥ್. ಓಕೆ, ಬಾಯ್. ನಮಸ್ಕಾರ ಸರ್. ಹೇ ಶಂಭು. ಸರ್ ನೀವಾ? ಹಾ, ನಾನೇ. ನನ್ ತಾನೆ ಹುಡ್ಕೊಂಡ್ ಬಂದಿದ್ದು ನಿಮ್ಮನ್ನೇ. ಆದ್ರೆ ಸಂಕೋಚ ಬೇಡ ಶಂಭು, ಮನುಷ್ಯನ ಕಷ್ಟ ಯಾವ ಬೇಕಾದ್ರೂ ಬರಬಹುದು. ಹೇಳು, ಎನಿ ಪ್ರಾಬ್ಲಮ್? ಕಷ್ಟ ಹೊತ್ಕೊಂಡು ನಾನು ಬಂದಿಲ್ಲ ಸರ್, ಇಷ್ಟಪಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿಮ್ ಸಹಾಯ ಬೇಕಾಗಿಲ್ಲ, ಒಪ್ಪಿಗೆ ಬೇಕು. ಕೇಳು, ವಾಟ್ ಡು ಯು ವಾಂಟ್? ನೀನು ಕೇಳ್ತಾ ಇರೋದು ದೊಡ್ಡ ವಿಷಯ ಅಲ್ವಾ. ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಗುಡ್. ಹುಡುಗಿ ಯಾರು ಅಂತ ಹೇಳು, ನಾನೇ ಮುಂದೆ ಮದುವೆ ಮಾಡಿಸ್ತೀನಿ. ನೀವೇ ಮಾಡಿಸ್ಬೇಕು ಸರ್. ನೋ ಪ್ರಾಬ್ಲಮ್. ಸಹನಾ
ಸಹನ ವೆರಿ ಗುಡ್. ನಿನಗೊಂದು ವಿಷಯ ಗೊತ್ತಾ, ನನ್ನ ಮಗಳ ಹೆಸರು ಸಹನಾನೆ. ನನ್ನ ಮದುವೆ ಆಗ್ಬೇಕಾಗಿರೋದು ಅವಳೆ. ಹೇಯ್ ಜೋಕ್ ಮಾಡ್ಬೇಡ. ಜೋಕ್ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವೇ ಇವಳು ತಂದೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು. ಆದ್ರೆ ನನಗೆ ಬಿ ಪಿ ಜಾಸ್ತಿ ಆಯ್ತು. ಇವಳು ಗ್ರೇಟ್ ಬಿಲ್ಡರ್ ರಾಮನಾಥ್ ಮಗಳು ಅಂತ ಗೊತ್ತಿದ್ದು ಸಂಬಂಧ ಕೆಳಗೆ ಬಂದಿದೆಯಲ್ಲ, ನಿನಗೇನು ಯೋಗ್ಯತೆ ಇದೆ? ಯೋಗ್ಯತೆ ಅವಳಿಡಕ್ಕೆ ಮನೆ ಇಲ್ಲದೆ ಇರ್ಬೋದು, ಆದ್ರೆ ಮನಸ್ಸಿದೆ. ಸುತ್ತಾಡಕ್ಕೆ ಕಾರ್ ಇಲ್ಲದೆ ಇರ್ಬೋದು, ಅದಕ್ಕಿಂತ ಕಾಸ್ಟ್ಲಿಗಿರೋ ಬಸ್ ಇದೆ. ನನ್ಗೆಲ್ಲ ಅವಳಿಗೆ ಪಿಜ್ಜಾ ಬರ್ಗರ್ ಇದ್ಯಾವುದು ಕೊಡ್ಸಕ್ಕೂ ಆಗದೆ ಇರ್ಬೋದು. ರಾಗಿ ಮುದ್ದೆ ಬಸ್ಸಾರ್ಗಂತೂ ಏನು ಮೋಸ ಇಲ್ಲ. ಅದನ್ನ ತಿನ್ಕೊಂಡು ಬದುಕಿರ್ಬೇಕು ಅಂತ ಹಣನೇ ಬರ್ದಿಲ್ಲ. ಅವಳಿಗಿಂತ ಒಂದು ಸ್ಟೇಟಸ್ ಇದೆ, ಕಲ್ಚರ್ ಇದೆ. ನಿನ್ನಂತ ಅಡ್ರೆಸ್ ಇದೆ ಅಭಿಪ್ರಾಯ ಜೊತೆ ಕಳಿಸೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನೋಡು, ಪ್ರಾಣ ಕಾಪಾಡಿದ ನೆಪ ಇಟ್ಕೊಂಡು ಸಲಿಗೆ ತಗೋಬೇಡ. ನನ್ನ ಮಗಳ ಲೈಫ್ ವಿಷಯ ಬಂದರೆ ನನಗೆ ನನ್ನ ಪ್ರಾಣನ ಮುಖ್ಯ ಅಲ್ಲ. ಮೈಂಡ್ ಇಟ್. ಇನ್ನು ನಾನು ಹೇಳ್ತೀನಿ, ನೀವ್ ಕೇಳಿ. ಟೋಟಲ್ ಹಿಸ್ಟ್ರಿಲಿ ಪ್ರೀತಿ ಮುಂದೆ ಸಮಾಜ ಸೆಲ್ಯೂಟ್ ಹೊಡೆದಿದೆ ಹೊರತು ಪ್ರೀತಿ ಯಾವತ್ತೂ ಸಮಾಜಕ್ಕೆ ಸರೆಂಡರ್ ಆಗಿಲ್ಲ. ನೋಡಿ, ಒಪ್ಪಿಗೆ ಕೊಟ್ರೆ ಅಕ್ಷತೆ ಕಾಳಿಸ್ಕೊಂಡು ಕಾಲಿಗೆ ಬಿಡಿ. ನೀನ್ ಮಾತಾಡ್ತಾ ಇರೋದು ರಾಮನಾಥ್ ಮುಂದೆ? ರಾಮನೋ ರಾವಣನೋ ಶಂಭು ಡಿಸೈಡ್ ಮಾಡಿದ್ಮೇಲೆ ಅಷ್ಟೇ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ನಮ್ಮಿಬ್ರು ಮದುವೆ ಆಗಿರುತ್ತೆ. ಅದನ್ನ ನೋಡಕ್ ನೀವು ಇರ್ತೀರಾ, ನಿಮ್ ಸ್ಟೇಟಸ್ ಇರುತ್ತೆ. ಶಂಭು ಮೇಲೆ ಮುಟ್ಟ ನೈ ಹೇಳಿದ್ರೆ ಅರ್ಥ ಆಗಲ್ವಾ? ಅರ್ಥ ಆಗಲ್ವಾ? ಲೈ ಸಹನ. ನಿಮ್ಮಪ್ಪ ಹೇಳಿದ್ ನನಗೆ ಯಾಕೋ ಸರಿ ಅನ್ಸ್ತಾ ಇದೆ. ಏನ್ ಹೇಳ್ತಿದ್ಯಾ ಶಂಭು? ಹೌದು, ನೀನ್ ಬೆಳೆದ ರೀತಿನೇ ಬೇರೆ, ನಾನ್ ಬೆಳೆದ ರೀತಿನೇ ಬೇರೆ. ನಾನು ಹೇಗೆ ನಿನ್ನ ಸುಖವಾಗಿಟ್ಕೋತೀನಿ? ಅದಲ್ಲ ಬಿಡು, ನೀನ್ ಹೆಂಗ್ ನನ್ನ ನಂಬ್ಕೊಂಬಂದೆ? ನಮ್ಮ ಅಪ್ಪನ ಹತ್ರ ಇಲ್ಲದೆ ಇರೋ ಧೈರ್ಯ ತಾಕತ್ತು ನಿನ್ನ ಹತ್ರ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ನನ್ನ ಎಲ್ಲೇ ಕರ್ಕೊಂಡು ಹೋದ್ರು ಸಾಧ್ಯ ಅನ್ನೋ ನಂಬಿಕೆ ಇದೆ. ಏನಾಯ್ತು ಶಂಭು? ಏನ್ ಹೇಳ್ದೆ ನೀನು? ನಿನ್ಗೆ ಧೈರ್ಯ ತಾಕತ್ತು ಇದೆ ಅಂದೆ. ಮತ್ತೆ ನಾವೇ ಕೊಡೋಗ್ತಾ ಇದೀವಿ. ನನಗೆ ನನ್ ಮಗಳು ಬೇಕು ಅಷ್ಟೇ. ಆ ಶಂಭು ಸಿಕ್ಕರೆ ಹೊಡೆದು ಬಿಸಾಕಿ, ಎಷ್ಟು ಕರ್ತದೆ ಪರವಾಗಿಲ್ಲ. ಐ ಡೋಂಟ್ ಮೈಂಡ್. ಐ ಸೆಡ್ ಐ ಡೋಂಟ್ ಮೈಂಡ್. ಪೊಲೀಸ್ ಸ್ಟೇಷನ್, ರಾಮನಾಥ್ ಮಾತಾಡ್ತಾ ಇರೋದು. ನನ್ನ ಮಗಳನ್ನು ಯಾರೋ ಒಬ್ಬ ಕಿಡ್ನಾಪ್ ಮಾಡಿದ್ದಾನೆ. ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅವನ್ನ ಅರೆಸ್ಟ್ ಹಾಕ್.
ನಿಮ್ಮಂತ ಅಪ್ಪನ್ ಪಡೆಯಕ್ಕೆ ಇವಳು ತುಂಬಾ ಪುಣ್ಯ ಮಾಡಿದಾಳೆ. ನೀವೀಗ ನನ್ನನ್ನ ಕತ್ತರಿಸಾಕಷ್ಟು ಕೋಪದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ತೀರಾ, ನನಗೆ ಎದುರುಕೊಳ್ಳಕ್ ಬರಲ್ಲ. ಯಾಕಂದ್ರೆ ನನಗೆ ಹುಟ್ಟಾಗಿಲ್ಲ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಶಂಭು, ದಿ ಗ್ರೇಟ್ ಬಿಲ್ಡರ್ ರಾಮನಾಥ್ ಅವ್ರ ಮಗಳು ಓಡೋಗ್ ಮದುವೆ ಆದ್ಲು ಅನ್ನೋ ಪಟ್ಟ ನಿಮಗ್ ಬರಬಾರ್ದು. ನಿಮ್ಮಂತ ದುಡ್ಡಿರೋರ್ಗೆ ಗುಂಡಿಗೆ ತೋರಿಸ್ದೆ ಬೆನ್ ತೋರಿಸ್ದ ಅನ್ನೋ ಪಟ್ಟ ನನಗೂ ಬರಬಾರ್ದು. ಅದಕ್ಕೆ ಬಿಟ್ಟು ಹೋಗ್ತಾ ಇದೀನಿ. ನೀವೇ ನಿಂತು ಮದುವೆ ಮಾಡಬೇಕು, ಮಾಡ್ತೀರಾ? ಬರ್ತೀನಿ. ಜಾನಕಮ್ಮ ನಿಂತ್ಕೊಳಕ್ ಹೇಳಿ ಅವಳಿಗೆ. ಕಣ್ಣಲ್ಲಿ ಕಣ್ಣಿಟ್ ಕಾಪಾಡೋ ತಂದೆಗಿಂತ ಕಂಡವನ ಹೆಚ್ಚಾಗ್ಬಿಡ್ನೆ ಅವಳಿಗೆ. ಕಂಡವರಲ್ಲಿರೋ ಪ್ರೀತಿ ನನ್ನ ಹೆತ್ತವನಲ್ಲಿ ಇಲ್ಲ ಅಂತ ಹೇಳಿ ಜಾನಕಮ್ಮ. ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ತಂದೆ ಆದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಬ್ಬ ಕುಡುಕ ಕೊಲೆಗಡ್ಕ ನಮ್ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಯಾಕಾಗಲ್ಲ, ಗ್ರಾಮನ ಸ್ಟೇಟಸ್ ನೋಡಿದ್ರೆ ಬಡವರು ಬಗ್ಗೆ ಸಹಾಯಕ್ಕೆ ಹೋಗ್ತಾ ಇದ್ಲು. ಇವಳು ಅದೇದಾರ ಹಿಡಿತಾ ಇದ್ದಾಳೆ, ಎಲ್ಲ ಹೋಗ್ತಾ ರಕ್ತ. ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯಾವ ರೈಟ್ಸ್ ಇವ್ರಿಗಿಲ್ಲ ಅಂತ ಹೇಳಿ ಜಾನಕಮ್ಮ. ಇವಳು ಅಮ್ಮ ಆಗೋದಕ್ ಮುಂಚೆ ಅವಳನ್ನ ಹೆಂಡತಿ ಅಂತ ಅವಳಿ ನುಂಗಿ ನೀರ್ ಕುಡ್ದವ್ರಿಗೆ ಈ ಮಗಳು ಯಾವ ಲೆಕ್ಕ? ಏನಂತೆ ಸ್ವಲ್ಪ ನೀರ್ ಕುಡಿಯಮ್ಮ. ತುಂಬಾ ನೋವಾಗ್ತಿದ್ಯಮ್ಮ. ನೋವು ದೇಹಕ್ಕಾದ್ರೆ ತಡ್ಕೋಬಹುದು, ಮನ್ಸ್ಗಾದ್ರೆ ಹೇಗ್ ತಡ್ಕೊಳ್ಳೋದು ಜಾನಕಮ್ಮ? ಸಮಾಧಾನ ಮಾಡ್ಕೊ ಸಾನ. ನೀನು ತೊಂದರೆ ಕೊಡಕ್ ಬಂದಿಲ್ಲಮ್ಮ. ಯಾವತ್ತು ಕೈ ಮಾಡದೇ ಇದ್ದವನು ಇವತ್ತು ಕೈ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತು ನೀನು ಕ್ಷಮಿಸೋದಿಲ್ಲ ಅಂತ. ನಿನಗೆ ಕ್ಷಮಿಸ್ಬೇಕು ಅನ್ನೋ ಮನಸ್ಸಿದ್ದಿದ್ರೆ 14 ವರ್ಷ ನಾನು ಕಷ್ಟ ಅನುಭವಿಸ್ಬೇಕಾಗಿರ್ಲಿಲ್ಲ. ಇನ್ಮೇಲೆ ನೀನ್ ಮಾತಾಡದೇ ಇದ್ರು ನಾನಂತೂ ನಿನ್ನ ಹತ್ರ ಮಾತಾಡ್ತೇನೆ. ಇಷ್ಟೊಂದು ಹಚ್ಕೊಂಡಿರೋ ಅಪ್ಪನ ಬಿಟ್ಟು ಯಾವ ಅಬ್ಬೆ ಬಾರಿ ಜೊತೆ ಹೋಗ್ತೀನಿ ಅಂತೀಯಲ್ಲ, ಇದು ಸರಿನಾ? ಈ ದೇಹ ಉಸಿರಾಡ್ತಿದೆ ಅಂದ್ರೆ ಅದರಲ್ಲಿರೋ ಉಸಿರು ನೀನು. ಆ ಉಸಿರಿಗೆ ಯಾರ ಹೆಸರು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ಶಂಭು ಜೊತೆ ನನ್ನ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆಂದ್ರೆ ನನ್ನ ಮಗಳು ಹೇಗಿರಬೇಕು, ಎಲ್ಲಿರಬೇಕು, ಎಷ್ಟು ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡೋದು ಈ ರಾಮನಾಥ್. ಸಾರಿ ಅಗೇನ್, ಟೇಕ್ ಕೇರ್ ಶಂಭು. ನೋಡು, ಸಿಟಿಲಿರೋ ರಿಚ್ ಪರ್ಸನ್ಸ್ ಲಿಸ್ಟಲ್ಲಿ ನಂದು ಮೂರನೇ ಹೆಸರು. ಈ ಜಾಗದಲ್ಲಿ ನಿಂತು ಯಾವುದೇ ದಿಕ್ಕು ಕೈ ತೋರಿಸಿದ್ರು ಆ ದಿಕ್ಕಲ್ಲಿ ನಂದು ಎಕರೆಗಟ್ಟಲೆ ಆಸ್ತಿ ಇದೆ. ನನ್ನ ಹತ್ರ ಬೇಕಾದಷ್ಟು ಫ್ಲ್ಯಾಟ್ಸ್, ಕಾಂಪ್ಲೆಕ್ಸ್, ಎಸ್ಟೇಟ್ಸ್ ಎಲ್ಲ ಇದೆ. ಇದೆಲ್ಲ ಯಾರಿಗೋಸ್ಕರ? ಮೈ ಓನ್ಲಿ ಡಾಟರ್ ಸಹನಾ, ಮೈ ಚೈಲ್ಡ್, ಮೈ ಲೈಫ್, ಅವಳಿಗೋಸ್ಕರ. ನನ್ನ ಮಗಳ ಭವಿಷ್ಯದ ಬಗ್ಗೆ ನಾನು ಸಾವಿರಾರು ಕನಸು ಕಟ್ಕೊಂಡಿದ್ದೀನಿ. ಆ ಕನಸಿನ ಗೂಡನ್ನು ನೀನು ಬಿರುಗಾಳಿಯಾಗಿ ಬಂದು ಕೆಡುವಬೇಡ. ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಇಟ್ಸ್ ಎ ಸ್ಟ್ರೈಟ್ ಡೀಲ್. ಒನ್ ಮಿನಿಟ್. ಟೂ ಕ್ರೋರ್ಸ್ ನಿನ್ ಲೈಫಲ್ಲೇ ದುಡಿಯೋಕ್ಕಾಗಲ್ಲ. ಒಂದು ಸಲ ದುಡ್ಡನ್ನ ಟಚ್ ಮಾಡಿ ನೋಡು, ಪ್ರೀತಿ ಪ್ರೇಮ ಅನ್ನೋ ಯೂಸ್ಲೆಸ್ ಜಗತ್ತು ಥಟ್ ಅಂತ ಮರ್ತೋಗುತ್ತೆ. ತಗೋ, ಈ ಚಾನ್ಸ್ ಮತ್ತೆ ಸಿಗೋದಿಲ್ಲ. ತಗೊಂಡು ಹೋಗಿ ಎಲ್ಲಾದರೂ ದೂರ ಸೆಟ್ಲ್ ಆಗ್ಬಿಡು. ಕಮ ಆನ್, ಟೇಕ್ ಇಟ್.
ಜಾನಕಮ್ಮ. ಏನ್ ಯಜಮಾನ್ರೆ? ಒಂದ್ ದೊಡ್ಡ ಲೋಟ ತುಂಬಾ ಹಾಲು ತಗೊಂಡ್ ಬನ್ನಿ. ಏನಿವತ್ತು ತುಂಬಾ ಸಂತೋಷವಾಗಿದ್ದೀರಾ? ಸತ್ತಾಗ ಹಾಲು ಬಿಡ್ತಾರೆ, ಸಂತೋಷವಾದಾಗ ಹಾಲು ಕುಡಿತಾರೆ. ನಾಲ್ಕು ಹಿಂದಿ ಸಿನಿಮಾ ನೋಡಿ ಹುಟ್ಕೊಳ್ಳೋ ಹುಚ್ಚು ಪ್ರೀತಿ ಖಾಸ್ ಕಂಡ್ ಕೂಡ್ಲೇ ಕೈಲಾಸ ಸೇರಿಬಿಡ್ತು. ಇವತ್ತು ಈ ಮನೆಗೆ ಅಂಟ್ಕೊಂಡಿದ್ದ ಗ್ರಹಣ ಬಿಟ್ಟೋಯ್ತು. ಬಿಸಾಕೋ ಬಿಸ್ಕೆಟ್ಗೆ ಬಾಲ ಅಲಾಡ್ಸೋ ನಾಯಿ ಹಾಗೆ ಕಾಸಿನ ಬಂಡ್ಲು ತಗೊಂಡು ಪ್ರೀತಿಗೆ ಟಾಟ ಹೇಳಿ ಹೊರಟೋದ ಇವಳ ರೋಮಿಯೋ. ಏನ್ ಮಾಡ್ತಾ ಇದ್ದೀರಾ? ನಮ್ಮೂರಲ್ಲಿ ಈ ತರ ಬಿಲ್ಡಿಂಗ್ ಇಲ್ಲ, ಅದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬಾಲ್ಕನಿ ನಿಮ್ಗೆ ಕೊಟ್ಬಿಡ್ತೀನಿ. ಏನು ಆಯ್ತಾಯ್ತು, ತಳ್ಬೇಕಾ? ಹಿಂಗೆಲ್ಲ ತೊಳೆದ್ರೆ ಆಗಲ್ಲ. ಬಟ್ಟೆ ಬಿಟ್ಟು ಯಾವ ಉತ್ತನ್ ಮಂಗ್ ಸಾವ ಬಿಕಲ್ಲ ನಾನು. ಬಟ್ಟೆ ಬೀಚ್ ಬೀಚ್ ಬಟ್ಟೆ ಬಿಚ್ಚಕ್ ನಾನೇನ್ ಸೆಕಿಲ ಏನೇ ಸಕಿಲಾರೋ ಮಕ್ಕಿಲಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನ ತಳ್ಳು ಮುಂದೆ ತಳ್ಳು. ಗಾಂಧಿ ನಗರ ಹನುಮಂತ ನಗರ ನನ್ ಬಟ್ಟೆ ಇಲ್ಲಯ್ಯ. ಬಿಲ್ಡಿಂಗ್ ನ ಆಲ್ರೆಡಿ 10 ಕಿಲೋಮೀಟರ್ ತಳ್ಕೊಂಡು ಮುಂದೆ ಬಂದ್ಬಿಟ್ಟಿದೀವಿ, ಈಗ ಬಟ್ಟೆಯಿಂದ ಬರುತ್ತೆ. ಕಳೆಯ ಕಳ್ಳ ಜಟ್ಕ ಕುದ್ರೆ ಅತ್ತಿ ಪ್ಯಾಟೆಗೊಗ್ಗಮ್ಮ ಜರ್ದ ಬೇಡ ತಿಂತ ಕರ್ಗ ನೋಡಮ್ಮ. ಸಹನ ಚೆನ್ನಾಗಿದೆಯೇನಮ್ಮ? ಪುಟ್ಟೆ ಏ ಪುಟ್ಟೆ ಏನಿದು ಬೆಳ್ಬೆಳಿಗೆ ನಿನ್ ಗೋಳು? ಸಹನ ಬಾಮ್ಮ ಒಳಗೆ. ಪರವಾಗಿಲ್ಲ ಶಂಭು. ಶಂಭುನ ನಾವೇ ಅವನ್ನ ನೋಡಿ 3 ದಿನ ಆಯ್ತು. ನಾವೆಲ್ಲೋ ಅವ್ನು ನಿನ್ ಜೊತೆನೆ ಇರ್ಬೇಕು ಅನ್ಕೊಂಡ್ವಿ. ಅವನು ನಿನ್ನ ಹತ್ರ ಬರ್ಲಿಲ್ವಾ? ಎಲ್ಲೋದ? ಅವನ್ ಇಷ್ಟು ದಿವಸ ಕಾಣಿಸ್ತಾ ಇದ್ದಾನಲ್ವಲ್ಲ. ಒಂದ್ ನಿಮಿಷ ಇರಮ್ಮ, ಹಾಲ್ ತರ್ತೀನಿ, ಕುಡ್ಕೊಂಡು ಹೋಗಿ ಅಂತೆ. ಅವನೆಲ್ಲ ತಾನೆ ಬಿಡವ, ಬಂದೇ ಬರ್ತಾನೆ. ಅವನೆಲ್ಲೂ ಹೋಗಲ್ಲ, ಅವನಿಗೆ ನೆಂಟ್ರು ಬಂದು ಬಳಗ ಎಲ್ಲ ನಾವೇ. ನಮ್ಮನ್ ಬಿಟ್ರೆ ಬೇರೆ ಯಾರಿದಾರವ? ಹಣ ನೋಡಿದ ತಕ್ಷಣ ಪ್ರೀತಿನ್ ಮರ್ದೋದ ಇವಳು ರೋಮಿಯೋ. ದುಡ್ಡಲ್ಲಿ ಪ್ರೀತಿನ್ ಕೂಡ ಡೀಲ್ ಮಾಡಬಹುದು, ಪ್ರೀತಿನ್ ಕೂಡ ಡೀಲ್ ಮಾಡಬಹುದು. ಸ್ಟೇಟಸ್ ಗೊತ್ತಿಲ್ಲದ ಪ್ರೀತಿ ಅಂತ ಹೋದ್ರೆ ಇದೇ ಗತಿ. ನಾಲ್ಕು ಹಿಂದಿ ಸಿನಿಮಾ ನೋಡಿ ಹುಟ್ಕೊಳ್ಳೋ ಹುಚ್ಚು ಪ್ರೀತಿ ಖಾಸ್ ಕಂಡ್ಬಿಟ್ಟೆ ಕೈಲಾಸ ಸೇರ್ಬಿಡ್ತು. ಸಹನ ಸಹನ, ನನಗೆ ಮೊದಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ದುಡ್ಡು ನೋಡಿದ್ರೆ ಯಾರು ತಾನೇ ಬದಲಾಗಲ್ಲ ಹೇಳು? ಆದ್ರೂ ನಿನಗೆ ಈ ರೀತಿ ಆಗ್ಬಾರ್ದಿತ್ತು ಕಣೆ. ಛೇ, ಮೊದಲೇ ಅವನು ಸಮಾಜ ಸೆಂಟಿಮೆಂಟ್ ಇಲ್ಲ ಅಂತಿದ್ದವನು. ನೋಡಿ, ಕೆಲವ್ರನ್ನ ಏನೇ ಮಾಡಿದ್ರು ಬದಲಾಯಿಸೋಕೆ ಆಗಲ್ಲ. ನೀನು ಏನೇ ಹೇಳು, ಲೈಫ್ ಪಾರ್ಟ್ನರ್ ವಿಷಯ ಬಂದಾಗ ದೊಡ್ಡ ಹೇಳೋದೇ ರೈಟ್. ಈಗ ನೋಡು, ಅವನ ಖುಷಿ ನಿನಗೆ ಸಂತ. ಸದ್ಯ ಅವನೇನಂತ ನಿನ್ ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಸಹನ ಪ್ಲೀಸ್ ಪ್ಲೀಸ್ ಮಾ. ಸಹನ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ನಿಮ್ಮನ್ನ ಎಂಟರ್ ಮಾಡ್ಬೇಕಾಗಿತ್ತು ಸರ್. ನಮ್ಮ ಚಾನೆಲ್ ಇಂದ ನಿಮ್ ಬಗ್ಗೆ ಒಂದು ಸಪರೇಟ್ ಪ್ರೊಫೈಲೇ ಮಾಡ್ತಿದ್ದೆ ಸರ್.
ನೀವೇನೇ ಹೇಳಿ ಸರ್, ನಿಮ್ ತರ ಮನಸ್ಸು ಯಾರಿಗೂ ಇರೋದಿಲ್ಲ. ನೀವೇನು ತಿಳ್ಕೊಳ್ದೆ ಹೋದ್ರೆ ನಿಮ್ ಪಬ್ಲಿಸಿಟಿ ನಾವು ಕೊಡ್ತೀವಿ ಸರ್. ಹೌದು ಸರ್, ಹೌದು ಸರ್. ಹಲೋ ಹಲೋ, ನೀವೆಲ್ಲ ಯಾರು? ಯಾರು ಹುಡ್ಕೊಂಡು ಬಂದ್ರಿ? ಯಾರು ಹುಡ್ಕೊಂಡು ಬಂದ್ರಿ? ದಯವಿಟ್ಟು ಇಲ್ಲ ಬಿಡಿ ಸರ್. ದಯವಿಟ್ಟು ಕೊಡ್ಬೇಕು, ಇಂಟ್ರು ಕೊಡ್ಲೇಬೇಕು ಸರ್. ಅದಕ್ಕೋಸ್ಕರನೆಲ್ಲ ಬಂದಿದೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್. ನೀವು ಯಾಕೆ ಬಂದಿದ್ದೀರಾ? ಏನ್ ಕೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಸಕ್ ನಾನಿದ್ದೀನಲ್ಲ ಸರ್. ಸರ್, ಬಲ್ಗೈಲ್ ದಾನ ಮಾಡಿದ್ದು ಎಡ್ಗೈ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರಿ. ನೀವು ಕೂಡ 2 ಕೋಟಿ ರೂಪಾಯಿನ ಸುನಾಮಿ ರಿಲೀಫ್ ಫಂಡ್ಗೆ ಕೊಟ್ಬಿಟ್ಟೆ. ರಾಮನಾಥ್ ಅವರು ಎಲೆ ಮರೆ ಕಾಯಿ ಏನು ತೋರಿಸ್ಕೊಳ್ಳಲ್ಲ. ನೋ, ಇಂಥ ವಿಷಯ ನ್ಯೂಸ್ ಆದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗೋದು. ಎಸ್, ಯು ಆರ್ ರೈಟ್. ಸರ್, ನೀವು ಇಂಟ್ರೋ ಕೊಡ್ಲೇಬೇಕು ಸರ್. ಪ್ಲೀಸ್ ಸರ್, ಪ್ಲೀಸ್ ಕೊಡ್ಲೇಬೇಕು ಸರ್. ಇಂಟ್ರೋ ಕೊಡ್ಬೇಕು ಸರ್. ಸರ್ ಪ್ಲೀಸ್ ಸರ್, ರಾಮನಾಥ್ ಅವರು ಇಂಟರ್ವ್ಯೂ ಕೊಟ್ಟೆ ಕೊಡ್ತಾರೆ, ಅವ್ರು ಸ್ವಲ್ಪ ಪ್ರಿಪೇರ್ ಆಗ್ಬೇಕಲ್ಲ. ನೀವೆಲ್ಲ ದಯವಿಟ್ಟು ಲಾಂಗ್ ಕೂತೀರಿ, ಅವರು ಫ್ರೆಶ್ ಆಗ್ಬಿಟ್ಟು ಬಂದ ಮನೆಲ್ಲ ನೋಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಗೊತ್ತಿಲ್ಲದೆ ನೋಡಿದ್ರ ಸರ್, ಇವತ್ತು ನಿಮ್ಮ ದುಡ್ಡು ಸರಿಯಾದ ಜಾಗಕ್ಕೆ ಸೇರ್ತು. ನೀವು ಕೊಟ್ಟ ನೋಟಿನ ಮೇಲಿದ್ದ ಮಹಾತ್ಮ ಗಾಂಧಿ ಅವರು ಸಹ ಮನುಷ್ಯನ ಪ್ರೀತಿಸೋದ್ರೆ ಹೊರತು ಮನಿನಲ್ಲ, ಗುಜರಾತ್ ಅಲ್ಲಿ ಭೂಮಿ ಒಂದ್ ಚೂರು ಅಳ್ಳಾಡಿದ್ಕೆ ಊರು ಊರೇ ಕುಸಿದೋಯ್ತು. ಅವತ್ತು ಅಲ್ಲಿದ್ದ ಶ್ರೀಮಂತರನ್ನ ಯಾವ ದುಡ್ಡು ಕಾಪಾಡ್ಲಿಲ್ಲ. ಇನ್ ಸುನಾಮಿಗೆ ನಿಮ್ಮ 2 ಕೋಟಿ ರೂಪಾಯಿ ಯಾವ ಲೆಕ್ಕಕ್ಕೆ? ಮಾಮ್ಸ್, ತಾಜ್ ಮಹಲ್, ಚಾರ್ ಮಿನಾರ್, ಈ ಶಂಭುನ ನೋಡಬಹುದೇ ಹೊರತು ಕೊಂಡ್ಕೊಳಕಾಗಲ್ಲ. ಹೋಗಿ ಹೋಗಿ, ಮೀಡಿಯಾದವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನನಗೋಸ್ಕರ ನನ್ ಸಹನ ಕಾಯ್ತಾ ಇದ್ದಾಳೆ. ಬರ್ಲ, ಬಾಯ್. ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೊಸ ಮಿಂಚೊಂದು ಬಂದಿದೆ, ಅವರೇ ಮಿಸ್ಟರ್ ಕಿರಣ್. ಇಡೀ ಬೆಂಗಳೂರಿನ ಉದ್ಯಾನವನಗಳಿಗೆ ಹೊಸ ರೂಪ ಕೊಟ್ಟು ಗ್ರೀನ್ ಸಿಟಿ ಅನ್ನೋ ಪದಕ್ಕೆ ಹೊಸ ಮೆರುಗನ್ ತಂದ್ಕೊಳಕ್ ಹೊರಟಿರೋ ಯುವಕ ಮಿಸ್ಟರ್ ಕಿರಣ್ ರವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ 2 ಮಾತಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊತೀನಿ. ಪ್ಲೀಸ್. ನಮಸ್ಕಾರ. ಇವತ್ತು ನನ್ನ ಕೈಗೆ ಸಿಕ್ಕಿರೋ ಪ್ರಾಜೆಕ್ಟು ಯಾವ ಫ್ಲೈಓವರು ಅಲ್ಲ, ಶಾಪಿಂಗ್ ಕಾಂಪ್ಲೆಕ್ಸು ಅಲ್ಲ, ರೋಡ್ಸು ಅಲ್ಲ, ಪಬ್ಲಿಕ್ಸ್ ಆರೋಗ್ಯನ ಕಾಪಾಡೋ ಪಾರ್ಕ್ಸ್. ನಾನಿವತ್ತು ಈ ಫೀಲ್ಡಿಗೆ ಬರೋಕ್ಕೆ ಇನ್ಸ್ಪಿರೇಷನ್ ಮಿಸ್ಟರ್ ರಾಮನಾಥ್. ಈ ಪ್ರಾಜೆಕ್ಟು ನನ್ನ ಕೈಗೆ ಬಂದಿದೆ ಅಂದರೆ ಅದಕ್ಕೂ ಕಾರಣ ಇವರೇ. ವೆರಿ ಸಿಂಪಲ್, ಯಾಕೆಂದರೆ ಅವರು ಈ ಪ್ರಾಜೆಕ್ಟ್ಗೆ ಕಾಂಪೀಟ್ ಮಾಡಲೇ ಇಲ್ಲ. ಏಕೆಲವನಿಗೆ ಹೇಗೆ ದ್ರೋಣಾಚಾರ್ಯರೋ ಹಾಗೆ ನನಗೆ ಮಿಸ್ಟರ್ ರಾಮನಾಥ್. ಇವತ್ತಿನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಮಿಸ್ಟರ್ ರಾಮನಾಥ್ ಅವ್ರದ್ದು ದೊಡ್ಡ ಹೆಸರು. ಕಾರಣ ಅವ್ರ ಸಿನ್ಸಿಯಾರಿಟಿ, ಪಂಚುಯಾಲಿಟಿ, ಅವ್ರ ಪ್ಲಾನಿಂಗ್ ಆ್ಯಂಡ್ ಅಪ್ರೋಚ್ ಆ್ಯಂಡ್ ಮೋರ್ ಎವರ್ ಹಿಸ್ ಆನೆಸ್ಟಿ. ಅವ್ರು ನಡೆದಿರೋ ದಾರಿಲಿ ನಾನು ನಡಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಯು ಮಿಸ್ಟರ್ ಕಿರಣ್. ಏಯ್, ಗಾಡ್ ಬ್ಲೆಸ್ ಯು. ಹಲೋ ಸರ್, ಸಾರಿ, ವಿತೌಟ್ ಯುವರ್ ಪರ್ಮಿಷನ್ ನಿಮ್ಮನ್ನ ಗುರು ಅಂತ ಸ್ವೀಕರಿಸ್ಬಿಟ್ಟಿದ್ದೀನಿ. ಐ ಲೈಕ್ ಇಟ್. ಮೋಸ ವಂಚನೆ ತುಂಬಿರೋ ಈ ಫೀಲ್ಡಲ್ಲಿ ನಿಮ್ಮಂಥ ಕ್ಯಾರೆಕ್ಟರ್ ತುಂಬ ಅಪರೂಪ. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು ಸರ್. ನೈಸ್ ಮೀಟಿಂಗ್ ಯು, ಬಾಯ್ ಬಾಯ್. ಶೇಖರ್, ಯಾರೇ ಹುಡುಗ? ಅವ್ರು ಗೊತ್ತಿಲ್ವಾ, ನಮ್ಮ ನಾಯ್ಡು ಮಗ. ಯಾರು? ಮಿಕ್ಸಿಂಗ್ ನಾಡು ಮಗನ? ನಾಯ್ಡುಗೆ ಈಗ ಒಬ್ಬ ಮಗನ. ಏನಾದ್ರೂ ಮಾತಾಡು.
ಏನ್ ಮಾತಾಡ್ಲಿ? ಏನಾದ್ರು ನಮ್ ಪ್ರೀತಿ ಬಗ್ಗೆ, ನಮ್ಮನ್ನು ಒಂದ್ ಮಾಡಿರೋ ಈ ಸೃಷ್ಟಿ ಬಗ್ಗೆ. ಸೃಷ್ಟಿ ನಮಗೆ ನೀಡಿರೋ ವರ ಈ ಪ್ರೀತಿ. ಈ ಪ್ರೀತಿ ಬಗ್ಗೆ ಹೇಳಕ್ಕೆ ಮಾತು ಬೇಕಿಲ್ಲ, ಕಣ್ಣು ಸಾಕು. ಆ ಕಣ್ಣಲ್ಲಿರೋ ಕವಿತೆನ ನೀನ್ ಕೇಳ್ಬೇಕು ಅಂದ್ರೆ ನನ್ನ ಲೋಕಕ್ಕೆ ಬರ್ಬೇಕು. ಬರ್ತೀಯಾ? ಬರಬಾರದು ನನ್ನೆದೆಯಲ್ಲಿ, ಒಡಲಲ್ಲಿ ಸ್ಥಿರವಾಗು. ದೀಂ ದೀಂ ತನ ದೀಂ ದೀಂ ತನ ಧೀರ ನಾನಲ್ಲ, ನನ್ನ ಎದೆ ಒಳಗೇನೆದೆ ಅದೇ ಪ್ರೀತಿನ. ದೀಂ ದೀಂ ತನ ದೀಂ ದೀಂ ತನ ಧೀರ ನಾನಲ್ಲ, ಈ ಮೌನಕ್ಕೆ ಈ ಧ್ಯಾನಕ್ಕೆ ನೀ ಕಾರಣ. ಚಡಪಡಿಕೆ ನನ್ನಲ್ಲಿ ಚೆಲುವೆ ತಂದವಳು ನೀನ, ಕನವರಿಸೋ ಕನಸಲ್ಲಿ ಬರುವ ಆ ಹುಡುಗಿ ನೀನ. ಹೃದಯ ದೇವತೆ ನೀ, ಚುಚ್ಚು ಮೀಸೆ ಎಲ್ಲ ಎಲ್ಲ ನಂಗೆ ಇಷ್ಟ ಕಣೋ. ನನ್ನಾಳೆ ನೀ ಏನೋ ಮನಸ್ಸಿಗೆ ಕಲಸಿರುವೆ, ನನ್ನೊಳಗೆಲ್ಲ ಸಂಚರಿಸೋ ಉಸಿರಲ್ಲಿ ಬೆರೆತಿರುವೆ. ಹೊಸ ಸಂಚಲನ ಏನೋ ಕಾಣೆ, ಸೆಳೆತಕ್ಕೆ ನಾನೇನು ಹೆಸರಿಡುವೆನೆ. ಚೆಪ್ಪಿನಲ್ಲಿ ಅಡಗಿ ಉಳಿದ ಮಳೆಹನೆ ನಿನ್ನ ರೂಪ ಪಡೆದು ಇಳೆಯ ರಮಿಸಿದೆ. ಬಾನಿನಲ್ಲಿ ಇರುವ ಮಳೆಯ ಬಿಲ್ಲದು ನಿನ್ನ ಸ್ಫೂರ್ತಿ ಪಡೆದು ಗಗನ ಬೆಳಗಿದೆ. ಜಗದ ಐಶ್ವರ್ಯ ನೀನಾಗಿ, ನಚಲುವೆಲ್ಲ ನನಗಾಗಿ, ಜೀವ ಪಡೆದಂತ ಶಿಲೆಯಾಗಿ, ಹೊಲವನ್ನು ಜಯಿಸಿದ ಹುಡುಗಿಯನ ಶರಣು ಶರಣು. ಮಾಯಾವಿ ನೀನಾಗಿ ನನ್ನನ್ನು ಸ್ಪಂದಿಸಿದೆ, ನಿನ್ನ ಒಂದು ನೋಟದಲ್ಲಿ ಹೃದಯ ಕಂಪಿಸಿದೆ. ನಿನ್ನ ಮುದ್ದು ಮನಸ್ಸಿಂದ ಲವ್ ಮೀ, ಈ ಹಾಟಿಂದ ನಿನಗೊಂದು ಥ್ಯಾಂಕ್ ಯು ಕಣೆ. ನುಡಿಯು ತೊದಲಿ ಮೌನವನ್ನು ಮುರಿದಿದೆ, ಕನಸು ಕದಲಿ ಹೃದಯ ಬಿರಿದು ಕುಣಿದಿದೆ. ಕಾಲ ಉರುಳಿ ಋತು ಹೊರಳಿ ಚಲಿಸಿದೆ, ಪಂಚಭೂತ ಸಾಕ್ಷಿಯಾಗಿ ಹರಸಿದೆ. ಇರುವುದರ ಎಲ್ಲ ನಮಗಾಗಿ, ನಾವು ಬಾಳೆಲ್ಲ ಜೊತೆಯಾಗಿ, ನಮ್ಮ ಈ ಪ್ರೀತಿ ಸ್ಥಿರವಾಗಿ ಬೆರೆಯುತ್ತ ನಗುತ್ತಲಿ ಜೊತೆಯಲ್ಲಿ ನಾವಿರುವ ಇರುವ. ದೀಂ ದೀಂ ತನ ದೀಂ ದೀಂ ತನದಿರ ನಾನ, ಈ ಮೌನಕ್ಕೆ ಈ ಧ್ಯಾನಕ್ಕೆ ನೀ ಕಾರಣ. ಚಡಪಡಿಕೆ ನನ್ನಲ್ಲಿ ಚೆಲುವೆ ತಂದವಳು ನೀನ, ಕನವರಿಸೋ ಕನಸಲ್ಲಿ ಬರುವ ಆ ಹುಡುಗಿ ನೀನ. ಹೃದಯ ದೇವತೆ ನೀ. ಶಂಭು ಬೇಗ ಹೋಗಿ ನಿದ್ದೆ ಮಾಡು. ಯಾಕೆ? ಮತ್ತೆ ನಿನ್ ಕನ್ಸಲ್ ಬಂದ್ ನಿದ್ದೆ ಗೆಡ್ಸ್ಬೇಕಲ್ಲ.
ಬೈ ಬೈ. ಹಾಯ್ ಮಾಮ್ಸ್, ನಿಮ್ ಮಗಳನ್ನ ಸೇಫ್ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಹುಷಾರು ಬರ್ಲಾ. ನೋಡು, ನನಗೆ ನೀನು ನಿನ್ನ ಸ್ನೇಹ ಯಾವತ್ತೂ ಇಷ್ಟ ಆಗಿಲ್ಲ, ಆದರೆ ಮೊನ್ನೆ ನಿನ್ನ ಮಗನ್ ನೋಡಿದೆ, ತುಂಬ ತುಂಬ ಇಷ್ಟ ಆಗ್ಬಿಟ್ಟ. ಹೀಸ್ ಎ ವೆರಿ ನೈಸ್ ಗಾಯ್. ಅದಕ್ಕೆ ಅವನ್ನ ನಾನು ಅಳಿನ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ನೋಡ್ ರಾಮು, ಮಿಕ್ಸಿಂಗ್ ನಾಯ್ಡು ಮಗ ಕಲ್ಬೆರಕೆ, ಅವನ್ ನಿನ್ನ ಅಳಿ ಆಗೋದು ಅಂದ್ರೆ. ನಾಯ್ಡು, ನಾನು ನಿನ್ನ ಹತ್ರ ತಮಾಷೆ ಮಾಡ್ತಾ ಇಲ್ಲ. ಈಗೇನು ನಿನ್ನ ಮಗ ನನ್ನ ಮಗಳಿಗೆ ಕೊಡಕ್ಕೆ ಇಷ್ಟ ಇದೆಯೋ ಇಲ್ವೋ? ನನಗೆ ಓಕೆ, ನನ್ನ ಮಗನ ಒಂದು ಮಾತು ಕೇಳ್ಬಿಡ್ತೀನಿ. ಕಿರಣ್! ಏನ್ ಡ್ಯಾಡ್? ಓ ರಾಮನಾಥ್ ಸರ್, ಸರ್ ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್, ನೀವು ಇಲ್ಲಿ. ಲೇಯ್, ಒಂದು ದೊಡ್ಡ ಸಂಬಂಧ ನೀನು ಹುಡುಕೋ ಬಂದಿದೆ. ಯಾವುದು ಅಂತೀಯ? ಇವ್ರ ಮಗಳು ನಾನು ನಿನ್ ಕೇಳಬೇಕು ಅಂತ ಹೇಳಿದ್ದೀನಿ, ಏನಂತೀಯ? ಡ್ಯಾಡ್ ರಿಯಲಿ, ಏನ್ ಹೇಳ್ತಿದ್ದೀರಾ? ಇವ್ರೇ ನನ್ನ ಇನ್ಸ್ಪಿರೇಷನ್, ಇವ್ರು ನನಗೆ ಮಾವನ ಸ್ಥಾನ ಕೊಡ್ತಿದ್ದಾರೆ ಅಂದ್ರೆ ನೀವು ಹೇಗೆ ಹೇಳ್ತಿರೋ ಹಾಗೆ. ಥ್ಯಾಂಕ್ಸ್ ಕಿರಣ್, ಇಷ್ಟು ಸ್ಟ್ರೇಟ್ ಆಗಿ ನೀನು ಹೇಳಿದ ಮೇಲೆ ನಾನು ಇರೋ ವಿಷಯನ ಸ್ಟ್ರೇಟ್ ಆಗಿ ಹೇಳ್ಬಿಡ್ತೀನಿ. ಏನಿಲ್ಲ, ಶಂಭುವನ್ನ ಹುಡುಗ ಅವಳು ತಲೆ ಕೆಡಿಸಿದಾನೆ, ಹೇಗಾದ್ರೂ ಅವನ್ನ ಅವಾಯ್ಡ್ ಮಾಡಬೇಕು. ಬಿಡೋ, ನನಗೆಲ್ಲ ಗೊತ್ತು. ನೀನು ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಓಯ್ ಶಂಭು, ಯಾರ ಇಲ್ಲಿ? ನೀನೇ ಅವನು, ಅವನು ಕೇಳೋಕೆ. ಓಯ್ ಯಾವನ ಶಂಭು, ನೀನೇ ಅವನು ಕೇಳಕ್ಕೆ? ಓಯ್ ಯಾವನ ಶಂಭು ಅಂದ್ರೆ? ಮೊದ್ಲು ನೀನ್ ಯಾರು ಅಂತ ಹೇಳಿದ್ರು, ಆಮೇಲೆ ಅವನು ಯಾರು ಅಂತ ಹೇಳ್ತೀನಿ. ಬದ್ಮಾಸ್ ನನ್ನ ಮಗನೇ, ನನ್ನ ಯಾವನು ಅಂತ ಕೇಳ್ತೀಯ? ಹಾಯ್ ಯಾರೋ ಶಂಭು ಹೇಳ್ತೀರಾ ಇಲ್ವೋ? ಇಲ್ದಿದ್ರೆ ಒಬ್ಬೊಬ್ಬರನ್ನ ಕತ್ತ ಸಾಕ್ಬಿಡ್ತೀನಿ. ಹೇಳ ರಾವ್, ಹೇಳಲ್ಲ ಹೇಳಲ್ಲ ನಿನ್ನ. ಹಾಯ್ ಹೇಳ. ಹಾಯ್ ಹಾಯ್ ಹೇಳ್ತೀರಾ ಇಲ್ವೋ? ಇಲ್ಲ ಅಂದ್ರೆ ಇವನು ಕೊಂದು ಹಾಕ್ಬಿಡ್ತೀನಿ. ನಿನಗೆ ಯಾರು ಬೇಕು? ಶಂಭು. ಅಷ್ಟೇ ತಾನೆ ಹೇಳ್ತೀನಿ. ಹೇಳು. ನನ್ನ ಮುಟ್ಟು ಶಂಭು ಬರ್ತಾನೆ. ಓಹೋ, ಈಗ ಗೊತ್ತಾಯ್ತಾ ಶಂಭು ಯಾರು ಅಂತ? Oh!
ನಿರಂತರಪ್ಪ ನಿನ್ ಹಳೆ ಗರ್ಲ್ ಫ್ರೆಂಡ್? ಅದೊಂದ್ ದೊಡ್ಡ ಕತೆ. ಅವಳು ನನಗೆ ಕೈ ಕೊಟ್ಟು ಬೇರೆಯವನ್ ಮದುವೆ ಅಂದು. ಅಂತೂ ನಿನ್ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ಲ. ಹಾಯ್, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಬ್ಯೂಟಿಫುಲ್ ಕಿರಣ್, ಈ ಡ್ರೆಸ್ಗೆ ಈ ಜುವೆಲ್ಸ್ ಎಲ್ಲ ಮ್ಯಾಚ್ ಆಗುತ್ತಲ್ವಾ? ಪರ್ಫೆಕ್ಟ್. ನನ್ ಸೆಲೆಕ್ಷನ್ ಯಾವಾಗ್ಲೂ ಪರ್ಫೆಕ್ಟೇ. ಅಚ್ಛಾ, ಐ ಲೈಕ್ ಇಟ್. ಕ್ಯಾರಿ ಆನ್. ಅಂತೂ ಮಗಳ ಮದುವೆ ಫಿಕ್ಸ್ ಆಯ್ತು, ಬಹಳ ಸಂತೋಷ. ಕಂಗ್ರಾಚುಲೇಷನ್ಸ್ ರಾಮನಾಥ್. ರಾಮನಾಥ್ ಕಂಗ್ರಾಟ್. ಅಂತೂ ಒಳ್ಳೆ ಅಳಿಯನೆ ಸಿಕ್ಕಿದ. ಏನ್ ರಾಮ ಥ್ಯಾಂಕ್ಸ್ ಅಣ್ಣ, ಏನಿ ವರಿ? ಏನಿಲ್ಲ, ಸಹನಾನು ಸಂತೋಷವಾಗಿದ್ದಾಳೆ. ಆದ್ರೂ ಓ ಶಂಭು ಬಂದ್ಬಿಡ್ತಾನೆ ಭಯ. ಡೋಂಟ್ ವರಿ, ಈಜಿ. ಅವನ ಇಷ್ಟೊತ್ತಿಗೆ ಏಡುಕೊಂಡಲ್ ವಾಡ ಸ್ವಾಮಿ ಪಾದ. ಪ್ರೋಗ್ರಾಮ್ ಶುರು ಮಾಡ್ಸ ಬನ್ನಿ ಸರ್, ಹೋಗೋಣ. ನೀವು ಒಳ್ಳೆ ಬನ್ನಿ. ನಿಮ್ ಕಡೆ ಇನ್ನು ಯಾರನ್ನ ಬರ್ಬೇಕಾ? ಇಲ್ಲಪ್ಪ. ಹಂಗಾರೆ ಯಾಕಪ್ಪ ಲೇಟು? ಬದಲಾಯಿಸ್ಕೊಂಬಿಡ್ಲಿ. ಬದಲಾಯಿಸ್ಕೊಳಿ ಕಿರಣ್. ಅಯ್ಯ ನೀನು ಒಳ್ಳೆ ತಗಲಿ ತಗ. ಏಯ್ ತೀಸ್ಕೊಡ, ದೊಡ್ಡ ನಾ ಕೊಡ್ತಾ. ತೀಸ್ಕೊ, ಬದಲಾಯಿಸ್ಕೊಳಿ, ಬದಲಾಯಿಸ್ಕೊಳಿ, ಬದಲಾಯಿಸ್ಕೊಡ, ಬದಲಾಯಿಸ್ಕೊಳಿ. ಶಬ್ದ ನಿಂತ್ಕೊಳ. ನೀನೇನ್ ದೊಡ್ಡ ದಾನ? ದುಡ್ಡಿರೋ ಮನೆ ಹುಡುಗಿ ತಲೆ ಕೆಡಿಸಿ ಅವಳ ಆಸ್ತಿನ ಲಪ್ತ ಹಾಕ್ಬೇಕು ಅಂತಿದ್ಯಾ? ಆ ಅನ್ಎಜುಕೇಟೆಡ್ ಬ್ರೂಟ್ ನೀನು. ನಿನ್ಗೆ ಹಾಕಬೇಕು ಲವ್. ಪ್ರೀತಿ ಮಾಡೋಕ್ಕೂ ಒಂದ್ ಲೆವೆಲ್ ಇರ್ಬೇಕಣ. ಇಡಿಯಟ್, ಇಷ್ಟಕ್ಕೂ ಅವಳನ್ ಕೈ ಹಿಡೋ ಯೋಗ್ಯತೆ ನಿನಗೆಲ್ಲ ಇದೆ? ಅವಳು ಹಾಕೋ ಬಟ್ಟೆ ವ್ಯಾಲ್ಯೂ ಕೂಡ ಇಲ್ಲ ನಿನಗೆ. ನಿನಗೆ ಅವಳು ಬೇಕಾ? ಸುಮ್ಮನೆ ಪ್ರೋಗ್ರಾಮ್ ಡಿಸ್ಟರ್ಬ್ ಮಾಡಿದೆ. ಜಸ್ಟ್ ಲಿವ್. ಐ ಐ, ಏನ್ ಮುಂದೆ ಬರ್ತಿದ್ಯಾ? ನನ್ ಮೇಲೆ ಕೈ ಮಾಡಿದ್ರೆ ನನ್ನ ಕಾಪಾಡೋದಕ್ಕೆ ಇಡೀ ಖಾನ್ದಾನ ಇದೆ. ನಿನ್ಗ್ಯಾರೋ ಇದಾರೆ? ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಗೆಟ್ ಔಟ್ ಫ್ರಮ್ ಹಿಯರ್. ನೋಡು, ಸುಮ್ಮನೆ ನನ್ನ ಎದುರಾಕೊಂಡು ಸಾಯ್ಬೇಡ. ಎಲ್ಲಮ್ಮ, ಎಲ್ಲಿ ನಿನ್ ಕಾಂದಾನು? ತಾಕತ್ ಅನ್ನೋದು ಗನ್ನಲ್ಲ, ಗುಂಡ್ಗೆಲಿರುತ್ತೆ. ಗುಂಡ್ಗೆ ಗಂಡಸರಿಗಿರುತ್ತೆ. ನೀನ್ ಗಂಡಸೇ ಆಗಿದ್ರೆ ಇನ್ 48 ಗಂಟೆ ಟೈಮ್ ಕೊಡ್ತೀನಿ. ಇವಳಿಲ್ಲೇ ಇರ್ತಾಳೆ, ಇವಳನ್ನ ಮದುವೆ ಆಗು. ನಿನ್ ಕೈಲಿ ಆಗಿಲ್ಲ ಅಂದ್ರೆ ಮರ್ತ್ಬಿಡು. ನಿನ್ನ ನೀನ್ ನಂಬು. ಶಂಭು ನೀನೇ ತಾನೆ? ಹೌದು. ಹತ್ತು ಗಾಡಿ. ಯಾಕೆ? ನಿನ್ ಮೇಲೆ ಕಂಪ್ಲೇಂಟ್ ಇದೆ. ಕೊಟ್ಟವ್ರು ಯಾರು? ರಾಮನಾಥ್. ಓ ಬಾಂಬ್ಸ್. ಇನ್ಸ್ಪೆಕ್ಟರ್, ಸೆಕ್ಷನ್ 302 ಮರ್ಡರ್ ಮಾಡಿದ್ರೆ, 376 ರೇಪ್ ಮಾಡಿದ್ರೆ, 384 ಕಳ್ಳತನ ಮಾಡಿದ್ರೆ, 420 ಮೋಸ ಮಾಡಿದ್ರೆ, ವೆಪನ್ಸ್ ಇಟ್ಕೊಂಡ್ರೆ 122, ಕಿಡ್ನಾಪ್ ಮಾಡಿದ್ರೆ 362. ಇದೆಲ್ಲ ಇಂಡಿಯನ್ ಪಿನಲ್ ಕೋಡ್ ಮಾಡೋ ತಪ್ಪುಗಳಿಗೆ ಹಾಕೋ ಕೇಸ್ಗಳು. ಇದ್ಯಾವ ನಾನು ಮಾಡಿಲ್ಲ. ಇಷ್ಟು ಮೇಲೂ ನೀವು ನನ್ನನ್ನು ಅರೆಸ್ಟ್ ಮಾಡ್ಬೇಕಂದ್ರೆ ಕಡೆ ಪಕ್ಷ ಒಂದು ವಾರಂಟ್ ಆರ ಇರ್ಬೇಕಲ್ವಾ? ಓ ಅಣ್ಣ, ವಾರಂಟ್ ಕೇಳ್ತಾ ಇದ್ದಾನೆ.
ಕೊಟ್ಬಿಡೋಣ. ಹಾಗಿತ್ತು ಲೈವ್ ವಾರಂಟು. ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡಿದ್ಯಾ? ಹತ್ತ ಗಾಡಿನ. ಓಹೋ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಹೇಗಿದ್ರು ಯೂನಿಫಾರ್ಮ್ ಅಲ್ಲಿರೋ ಇಬ್ರು ಪೊಲೀಸ್ ಹೊಡೆದೆ ಅಂತ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಬ್ರಲ್ಲ, ಅದನ್ನ ಮೂರು ಒಂದು ಮಾಡ್ಕೊಳ್ಳಿ. ಏನ ತಿಂತೀಯ ಹೊಟ್ಟೆಗೆ? ಬಗಳ ಬಗಳ ಪ್ರೀತಿ ಪ್ರೀತಿ ಸರ, ನಿಮಗೆ ಫೋನ್ ಐತ್ರಿ. ಯಾಕ ನೆಲೆ ಇಲ್ಲ ನನ್ನ ಮಕ್ಕಳಿಗೆ, ಪ್ರೀತಿ ಬೇರೆ ಕೇಳು. ಹಲೋ, ಹಾ ಹೇಳು ರಾಮನಾಥ್. ಯು ಡೋಂಟ್ ವರಿ, ನೀನು ಆರಾಮಾಗಿ ಮದುವೆ ಮುಗಿಸು. ಆ ನನ್ನ ಮಗ ಸ್ವಲ್ಪ ಎಗರಾಡಿದ್ರು ಎನ್ಕೌಂಟರ್ ಮಾಡಿ ಎತ್ತಾಕ್ಬಿಡ್ತೀನಿ. ಓಕೆ, ನೀನೇನು ಯೋಚನೆ ಮಾಡಬೇಡ. ಟೇಕ್ ಕೇರ್. ಅದು ಹೇಗೋ ನಿನ್ನಂತ ನನ್ನ ಮಕ್ಕಳಿಗೆ ಸ್ಟೇಟಸ್ ಇರೋ ಹುಡುಗಿರೇ ಬುಟ್ಟಿಗೆ ಬೀಳ್ತಾರೆ. ಶ್ರೀಮಂತ ಹತ್ರ ಸ್ಟೇಟಸ್ ಇರುತ್ತೆ, ಪ್ರೀತಿ ಇರಲ್ಲ. ಅದೇನಿದ್ರು ನಮ್ಮಂತ ಬಡವರ ಹೃದಯದಲ್ಲಿರುತ್ತೆ. ಅದಕ್ಕೆ ಸ್ಟೇಟಸ್ ಗೊತ್ತಿಲ್ಲ, ಸ್ಲಮ್ ಗೊತ್ತಿಲ್ಲ. ಸಮಾಧಾನ. ರೋಮಿಯೋ ಜೂಲಿಯಟ್ ಇಂದ ಹಿಡಿದು ದೇವದಾಸ್ ಪಾರುವರೆಗೂ ಇದೇ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗೋಗಿದೆ. ಯಾವ್ದಾದ್ರೂ ಬೇರೆ ಡೈಲಾಗ್ ಟ್ರೈ ಮಾಡು. ಪ್ರೀತಿ ಬಗ್ಗೆ ಇಷ್ಟು ಕೇವಲ ಮಾತಾಡೋ ನೀವು ಒಂದು ಸಲ ನೀನು ಎದೆ ಮುಟ್ಕೊಂಡು ಹೇಳಿ. ನೀವ್ ಯಾವತ್ತು ಯಾರನ್ನು ಪ್ರೀತಿಸ ಇಲ್ವಾ? ಪ್ರೀತಿ ಮಾಡಿ ಗೆದ್ದು ಆ ನಿಮ್ ಪ್ರೀತಿನ ಉಳಿಸ್ಕೊಂಡೆ ಅಲ್ವಾ? ಹೇಳಿ ಸರ್, ಹೇಳಿ. ಹಾಗೊಂದು ಪ್ರೀತಿ ನಿಮ್ ಹೃದಯದಲ್ಲಿ ಹುಟ್ಟೇ ಇಲ್ಲ ಅಂತ ಆದ್ರೆ ನಾನು ಮೋಸಗಾರ ಅನ್ಸದ್ರಲ್ಲಿ, ನನ್ನ ಮಾತುಗಳು ಸುಳ್ಳು ಅನ್ಸದ್ರಲ್ಲಿ ತಪ್ಪೇ ಇಲ್ಲ. ಬನ್ನಿ ಸರ್, ಹೊಡಿರಿ. ಎಷ್ಟು ಬೇಕಾದ್ರೆ ಹೊಡಿರಿ. ಅದೇನು ಶಿಕ್ಷೆ ಕೊಡ್ತೀರಾ? ಕೊಡಿ, ಹೂ ಬನ್ನಿ. ಪಾಟೀಲ ಸರ, ಟೀ ಹೇಳ. ಏನ್ರಿ ಸರ, ಅವ ಹಂಗ ಹೊಯ್ಕೋತಿದ್ರು, ನೀವು ಸುಮ್ಮನೆ ಕೇಳ್ಕೊಂಡ್ ಕುಂತೀರಲ್ಲ, ಹಿಡ್ಕೊಂಡ ತದಕಲ್ಲ. ನಾವೇನು ಕಿತ್ಕೊಳಕ್ ಆಗೋದಿಲ್ಲ. ಅವನು ನೋಡ್ತಾ ಇದ್ರೆ 20 ವರ್ಷಗಳ ಹಿಂದೆ ನನ್ನನ್ನ ನಾನೇ ನೋಡ್ಕೊಂಡು ಹಾಗಿದೆ. ನೋಡು, ಅದು ಲವ್ ಮಾಡಿರೋ ಬಾಡಿ, ಯಾವುದಕ್ಕೂ ಬೆಂಡಾಗೋದಿಲ್ಲ. ನೀವು ಪೆಳ್ಳಿ ಕುಡುಕುರ ಹಿಂಗೆಲ್ಲ ಬೈಲಲ್ಲಿ ಇರ್ಬೇಡಾಕೋಣ, ದೃಷ್ಟಿ ಆಗುತ್ತೆ. ಪೋರ ಲೋಮುಲ್ಕೆ ದೃಷ್ಟಿ ಆಗುತ್ತಿ. ಮುಗಿತು, ಎಲ್ಲ ಮುಗಿತು. ಅವನ್ ಬಂದ, ಅವಳು ಅವನಿಗೆ ರಿಂಗ್ ಹಾಕಿದ್ಲು, 48 ಗಂಟೆ ಟೈಮ್ ಕೊಟ್ಟ, ಅವಳನ್ನ ಬಿಟ್ಟೋದ. ಈಗ ನಾವೇನ್ ಮಾಡ್ಬೇಕು? ನಮ್ ಪ್ರೆಸ್ಟೀಜ್ ಏನಾಗ್ಬೇಕು? ಹೋದ್ಮಾನ ನಾವು ವಾಪಸ್ ತರಕಾಗತ್ತಾ? ಮಾನ ಮರ್ಯಾದೆ ಅನ್ನೋದು ಜಲ್ಲಿ ಕಲ್ಲಿ ಇದ್ದಂಗೆ ಕಣೋ. ಮದುವೆ ಅನ್ನೋ ಪಾಯದ ಕೇಳದು ಮುಚ್ಚೋಗುತ್ತೆ, ಅದ್ರ ಮೇಲ್ ನಿಲ್ಲೋದು ನಮ್ ಪ್ರೆಸ್ಟೀಜ್. ನೀನೇನು ಯೋಚನೆ ಮಾಡ್ಬಿಡಕ್ ಕಣೋ, ನಾನು ಇದ್ದೀನೋ? ಇರ್ತೀರಾ? ನೋಡದ್ನಲ್ಲ ನೆನ್ನೆ ನನ್ನ ಹಿಂದೆ ಹಾಗಿದ್ರಿ ಅಂತ. ಡೋಂಟ್ ವರಿ, ಇನ್ನೇನು ತೊಂದರೆ ಇಲ್ಲ. ನಿಮ್ ಮದುವೆ ಅರೇಂಜ್ ಮಾಡ್ಕೊಳ್ಳಿ. ಅವನ್ ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿದಾನೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಗರ್ಜಿಸೋ ಸಿಂಹನ ಜೈಲಲ್ಲಿ ಕೂಡ ಹಾಕಿ ನೀವೆಲ್ಲ ನರಿಗಳ ತರ ಪ್ಲಾನ್ ಮಾಡ್ತಾ ಇದೀರಾ? ಅಂದ್ರೆ ಇಲ್ಲಿ ನೀವ್ ಯಾರು ಗಂಡ್ಸ್ ಅಲ್ಲ ಅಂದ ಹಾಗಾಯ್ತು. ತೊಟ್ಕೊಳ್ಳಿ. ಏನಿಲ್ಲ, ಸೇಫ್ಟಿ ರಮಕ ಬಾಯಲ್ಲಿ. ನಾವೀಗ ಮದುವೆ ತಯಾರಿ ಮಾಡ್ಕೊಳ್ಳೋಣ, ನೀನ್ ನಡಿ ಹೇಳ್ತೀನಿ ನಡಿ. ಏಯ್, ಓಡೋಗಿ ಶಾಸ್ತ್ರಿಗಳು ಕರ್ಕೊಂಡು ಬೇಗ ಬಾ, ಹೋಗೋ. ಅಯ್ಯೋ,
ಯಾಕೆ ಇನ್ನೂ ಹೋಗಿಲ್ಲ? ನೀವು ಕರ್ಕೊಂಡು ಬಂದಾಗ್ಲೂ ಕಾರಣ ಹೇಳಿಲ್ಲ, ಕಳಿಸ್ಬೇಕಾದ್ರೂ ಕಾರಣ ಹೇಳ್ತಿಲ್ಲ. ಅದಕ್ಕೆ ಅದನ್ನು ತಿಳ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ ಸರ್. ಶಂಭು, ಯಾಕೋ ಗೊತ್ತಿಲ್ಲ, ನೀ ನನಗೆ ತುಂಬ ಇಷ್ಟವಾಗ್ಬಿಟ್ಟೆ. ಇಲ್ಲಿ ಇಲ್ಲಿ ಟಚ್ ಮಾಡ್ಬಿಟ್ಟೆ. ವಯಸ್ಸಾದ್ಮೇಲೆ ನಿಮ್ಮಂಥವ್ರೆಲ್ಲ ಯಾಕ್ರೋ ಲವ್ ಮಾಡ್ತೀರಾ ಅಂತ ಕೇಳ್ತೀವಿ, ಆದರೆ ನಿಮ್ಮ ವಯಸ್ಸಿನಲ್ಲಿ ನಾವು ಲವ್ ಮಾಡಿದ್ವಿ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಬೈ ದ ಬೈ ಶಂಭು, ನಂದು ಲವ್ ಮ್ಯಾರೇಜ್, ನಿನ್ನ ಲವ್ ಕೂಡ ಸಕ್ಸಸ್ ಆಗುತ್ತೆ. ಗೋ ಅಹೆಡ್. ಥ್ಯಾಂಕ್ ಯು ಸರ್. ನೋಡು, ನೀನು ಏನೇ ಮಾಡಿದ್ರು ಇಲ್ಲಿಂದ ಮಾತ್ರ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನಿನಗಿದು ಬೇಕಾಗಿತ್ತ? ಸುಮ್ಮನೆ ಈ ಕಿರಣ್ಣೆ ಮದುವೆಯಾಗದ್ಬಿಟ್ಟು ಹೋಗಿ ಹೋಗಿ ಆ ಪೂರ್ ಫಿಲೋ ಶಂಭುನೇ ಬೇಕು ಅಂತೀಯಲ್ಲ, ಈಗೆಲ್ಲಿದ್ದಾನೆ? ಆ ನಿನ್ ಹೀರೋ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಮ್ಮ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅವನ್ನ ಅದೇ ಜೈಲಿನಲ್ಲಿ ಸಾಯೋವರೆಗೂ ಕೊಳೆ ಹಾಗೆ ಮಾಡ್ತೀನಿ. ಮೈಂಡ್ ಇಟ್. ಏಯ್ ಬಿಡು, ಏನ್ ಮಾಡ್ತೀಯ ನೀನು? ಬೇಡ ನೋಡು, ನನ್ನ ಮಾತು ಕೇಳು. ಬೇಡ, ನಿಂಗೆ ತಲೆಗಿನ ಕೆಟ್ಟಿದ್ಯಾ? ಡ್ಯಾಡ್, ಅಂಕಲ್, ಡ್ಯಾಡ್ ನೋಡಿ, ಇಲ್ಲಿ ಬೆಂಕಿ. ಏನಾಯ್ತು ನಿನಗೆ? ಓ ಮೈ ಗಾಡ್, ನಾಡು ನಾಡು, ಏನು ಇದು? ಸಹನಾ ಸಹನಾ, ಮನೆ ಅಂಟಿಸ್ಕಿದ್ರೆ ಮನೆನೇ ಅಂಟಿಸ್ಬಿಟ್ಟಲ್ಲಮ್ಮ, ಬಾಯಣಪ್ಪ ಅಂತ ಬಾಯಣ ಅದೇ ಬಾಯ್ದೆ. ಓ ಶಿಟ್, ಏ ನಾಯ್ಡು ನಾಯ್ಡು, ಹಾ ಬೀಗಕ್ಕೆ ಎಲ್ಲ. ಅಯ್ಯೋ, ಆ ನನ್ನ ಮಗ ಶಾಸ್ತ್ರ ಕರ್ಕೊಂಡ್ಬರ್ತೀನಿ ಅಂತ ಓದಲ್ಲಪ್ಪ. ಅಯ್ಯೋ ಸಹನಾ, ಈಗೇನು ಮಾಡೋದು? ಅಯ್ಯೋ, 50% ಮನೆ ಸುಟ್ಟು ಹೋಯ್ತಲ್ಲಪ್ಪ. ಅಯ್ಯೋ ಅಂತ ರೋಡ್ರ, ಏ ಬರ ಪದಾರ ರೇ. ಹೋಗ್ತಿದ್ದೆ ಆದ್ರೆ ಬೆಂಕಿ ನೋಡಿ, ನನಗಿರೋದು ಒಬ್ಬನೇ ಮಗಳು, ಕಾಪಾಡ. ನನಗೂ ಒಬ್ಬನೇ ಮಗನು, ಸಿಂಗಲ್ ಸನ್. ನಿನ್ಗೇನಾಗಿಲ್ಲ ತಾನೆ? ಹೋದ್ರ ಅಪ್ಪಣ್ಣ ಹೋದ್ರ ಅಮ್ಮ ತಲ್ಲಿ ಹೊಚ್ಚವ ರಾಮು, ಏನಾಗಿಲ್ಲ ಸರ್. ಸಹನಾ, ಏಯ್ ಇಲ್ಲ, ಇವಳು ಹೆಸರಲ್ಲ ಯೋಗ್ಯತನು ನಿಮ್ಗಳಿಗಿಲ್ಲ, ಚೆನ್ನಾಗಿ ನೋಡ್ಕೋತಿರೋ ನಂಬಿಕೆ ಮೇಲೆ ಬಿಟ್ಟು ಹೋದೆ. ಇನ್ಮೇಲೆ ಇವಳು ನನ್ ಜೊತೆನೆ ಇರ್ತಾಳೆ, ಹೆದರ್ಕೋಬೇಡಿ, ಕದ್ದಂತೂ ಮದುವೆ ಆಗಲ್ಲ. ಅಂಕಲ್, ಅವಳು ಹೇಳಿ ಹೋಗ್ಬೇಡ ಅಂತ. ಇಡಿಯಟ್. ನೋಡಿ, ಇವಳು ನಿಮ್ಮ ಶಂಭುನ್ ನಂಬಿಕೊಂಡು ಬಂಗ್ಲೆ ಬಿಟ್ಟು ಬೀದಿಗೆ ಬಂದಿದ್ದಾಳೆ. ಇಷ್ಟು ದಿನ ಈ ಅನಾಥನಿಗೆ, ಈ ಅಯೋಗನಿಗೆ ಪ್ರೀತಿ ಕೊಟ್ಟು ನೀವು ಇವಳಿಗೂ ಆ ಪ್ರೀತಿ ಕೊಡ್ತೀರನ್ನೋ ಒಂದು ನಂಬಿಕೆಯನ್ನ ಕರ್ಕೊಂಬಂದಿದ್ದೀನಿ. ಅಯ್ಯ, ಯಾರು ಅನಾಥ? ತಗೊಂಡು ಬಿಟ್ಟ ಅಂದ್ರೆ ನೋಡು, ನೀನು ನಮ್ಮನೆ ಮಗ ಕಣಪ್ಪ,
ಇನ್ಮೇಲೆ ಯಾವತ್ತೂ ಈ ಮಾತು ಬರಬಾರ್ದು. ಲೋ ಶಂಭು, ಅವ್ರನ್ನ ಅತ್ತಿಗೆ ಅಂತ ಕರೆಯೋದಕ್ಕೆ ನಾವೆಲ್ಲ ಇದೀವೋ? ಏ ವಡ್ಡ, ನೀನ್ ನಮ್ ಮನೆ ಮಗ ಅಂದ್ಮೇಲೆ ಇವಳ್ ನಮ್ ಸೊಸೆ ತಾನೇ. ನೀನ್ ಬೇಡ ಅಂದ್ರು ನಮ್ ಎಲ್ರ ಪ್ರೀತಿ ಈ ಬಂಗಾರಿ ಮೇಲೆ ಇದ್ದೇ ಇರುತ್ತೆ ಕಣೋ. ಅಲ್ಲ ಕಣವ್ವ, ಈ ಕಲ್ಲ ಅದ್ ಹೆಂಗವ ಕರ್ಗಿಸ್ತು? ಅಯ್ಯೋ, ಅದೊಂದ್ ದೊಡ್ಡ ಕಥೆ. ಆ ಕಷ್ಟ ಆ ದೇವ್ರಿಗೆ ಗೊತ್ತು. ಇನ್ನ ಕೂಡ ಪ್ರೀತಿ ಹಳ್ಳ ಬಿದ್ಬಿಟ, ಅಪ್ಪ ಅಮ್ಮನ್ನ ಆಟ ಆಡೋಕ್ ಎದ್ಬಿಟ. ಈಗ ಏನ್ ಮಾಡೋದು? ಇನ್ನೇನು ಬೇಬಿ ಬೇಬಿ ಡುಮ್ 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 ಡುಮ್. ಎಂಗಪ್ಪ ಯಮದ ಅಯ್ಯೋ ಕಳೆದೋದ ಏನಾಯ್ತಯ್ಯ? ಎಂಗದ ಎಂಗಾತ ಎಂಗಪ್ಪ ಯಮದ ಅಯ್ಯೋ ಕಳೆದೋದ ಏನಾಯ್ತಯ್ಯ? ಟುಂಕ ಟುಮ್ಮ ಟುಮ್ಮ ಏ ಲವಲ್ ಬಿಟ್ಟೋದ್ ನಮ್ಮ ಟುಂಕ ಟುಮ್ಮ ಟುಮ್ಮ ಅರೆರೆ. ಎಂಗಿದ ಎಂಗಾದ ಎಂಗಪ್ಪ ಯಮದ ಅಯ್ಯೋ ಕಳೆದೋದ ಏನಾಯ್ತಯ್ಯ? ಕತ್ತಲೆ ಹೃದಯಕ್ಕೆ ಬಂದವಳು ಪ್ರೀತಿಯ ದೀಪವ ಹಚ್ಚಿದಳು. ಕಲ್ಲು ಬಂಡೆಯಂತಾಳು ಓ ಕರಗಿ ನೀರಿನಂತಾದ ಗಂಡು ಗೋಳಿಯಂತಾಳು ಅರರರೇ ಪಾಪ ಕರುವಿನಂತಾದ ಎಂತ ಮಾಡಿ ನಿಂದು ಹೇಳು ಬಾರೆ ಇಂದು ಕೈ ಕೈ ಮಿಲಾಯಿಸಿ ಕುಡಿದು ಕುಡಿದು ಕುಪ್ಪಳಿಸಿ ಬ್ಯಾಂಡ್ ಬಜಾ ಬಜಾಯಿಸಿ ಎಲ್ಲ ಮಕ್ಕಳು ಓಡಿಸಿ. ಎಂಗದ ಎಂಗದ ಎಂಗಪ್ಪ ಯಮರ್ದ ಅಯ್ಯೋ ಕಳೆದೋದ ಏನಾಯ್ತಯ್ಯ? ಅಯ್ಯ ಬಿಟ್ಟಾಕು, ನಮ್ದಿದ್ದಿದ್ದೆ ನೀ ಸುರಾಜ್ ಕಳನಿ. ಇವನನ್ನು ಬದಲಿಸಿದೆ ಬದಲಿಸಿ ನಮ್ಮನ್ನು ತೀರಿಸಿದೆ. ಒಂಟೆ ಸುಂಟರ್ ಗಾಳಿಗೆ ಓ ಜೋಡಿ ಆಯ್ತು ತಂಗಾಳಿ ಕಾದ ಮರು ಭೂಮಿಗೆ ಅರರರೇ ಮೊದಲ ಮಳೆಯ ರಂಗೋಲಿ ಎಂತ ಜೋಡಿ ನೋಡು ಹಾಡು ಹಾಡು ಕಟ್ಟಿ ಹಾಡು ಅರ್ಧಿ ಎತ್ತಿ ಬಂದ್ರಮ್ಮೋ ದೃಷ್ಟಿ ತಗ್ಗಿ ಬಾರಮ್ಮೋ ಜೋಡಿ ನೋಡೋಕ್ ಬಂದ್ರಮ್ಮೋ ಆರಾಗಿರ ತಂಡ್ರಮ್ಮೋ. ಹೆಂಗಿದ್ದ ಹೆಂಗದ ಹೆಂಗಪ್ಪ ಯಮರ್ದ ಅಯ್ಯಯ್ಯೋ ಕಳೆದೋದ ಏನಾಯ್ತಯ್ಯೋ? ಹೆಂಗಿದ್ದ ಹೆಂಗಾದ ಹೆಂಗಪ್ಪ ಯಮರ್ದ ಅಯ್ಯಯ್ಯೋ ಕಳೆದೋದ ಏನಾಯ್ತಯ್ಯ? ಏನಾದ್ರು ಕೇಳಿಸ್ತಿದ್ಯಾ? ಏನು ಕೇಳಿಸ್ತಿಲ್ಲ. ಎಷ್ಟು ವರ್ಷದಿಂದ ಕೇಳಿಸ್ಕೋತಾ ಇದ್ದೀನಿ, ನನಗೆ ಏನು ಕೇಳಿಸಿಲ್ಲ, ನಿಂಗೆ ಕೇಳಿಸ್ಬಿಡ್ತಾ? ಏನನ್ ಮಕ್ಕಳಯ್ಯ, ನಂದೇನು ಕೆನ್ನೆ ಅನ್ಕೊಂಡ್ಬಿಟ್ಟಿದಾರ ಇಲ್ಲ ಕೊಲ್ಲು ಅನ್ಕೊಂಡ್ಬಿಟ್ಟಿದಾರ? ಸಿಕ್ಕ ಸಿಕ್ಕ ಅವ್ನು ಬಂದು ಬಾರಿಸ್ತಾ ಇದ್ದಾರಲ್ಲ, ಏನ್ ಕರ್ಮ ಅಲ್ಲ. ದೇವ್ರನ್ನ ಏನ್ ಕೇಳ್ಕೊಂಡೆ? ಏಳೇಳು ಜನ್ಮಕ್ಕೂ ನೀನೇ ನಂಗೆ ಸಿಗ್ಬೇಕು ಅಂತ. ಓಹೋ, ನೀನೇನ್ ಕೇಳ್ಕೊಂಡೆ? ಇದೇ ಏಳನೇ ಜನ್ಮ ಆಗೋಗ್ಲಿ ಅಂತ. ಶಂಭು, ಸಾರಿ ಸಾರಿ ಸಾರಿ, ನೀನ್ ಕೋಪಿಸ್ಕೊಳ್ಳೋದನ್ನ ನೋಡ್ಬೇಕನ್ಸ್ತು, ಅದಕ್ಕೆ ಹಾಗೆ ಮಾಡ್ದೆ. ಹ್ಮ್
ಊಟಮ್ಮ. ಶಂಭು ಬಾಪ, ಕೂತ್ಕೋ, ತಿಂಡಿ ತರ್ತೀನಿ. ಏನಾಯ್ತು? ಏನಿಲ್ಲ ಶಂಭು, ಸೌದೆ ತರ್ಬೇಕಾದ್ರೆ ಪೆಟ್ಟಾಯ್ತಪ್ಪ. ಹುಟ್ಟಿ, ಆ ಪಾತ್ರ ಪಡೆಗೆಲ್ಲ ಬಿದ್ದೋಗ್ಬಿ. ಶಂಭು ದೊಡ್ಡಣ್ಣ, ಏನಿದೆಲ್ಲ, ಏನಾಯ್ತು? ತೆಂಗಿನಕಾಯಿ ಕೀಳಣ ಅಂತ ಮರಿ ಕತ್ತದೆ, ಜಾರ್ ಬಿದ್ದೆ. ಸಣ್ಣ ಗಾಯ ಅಲ್ವನೇ ದೊಡ್ಡಣ್ಣ? ಏನಾಯ್ತು? ಅದೇನಿಲ್ಲ ಮಗ. ಅಂದ್ರೆ ಏನಾಯ್ತು ಹೇಳು. ಹನುಮ ಬಸ್ಯಾ, ಏ ಶಿವು, ಏನಾಯ್ತು ಶಿವು? ಅಂತದೇನಿಲ್ಲ ಬಿಡು ಶಂಭು. ಮಚ್ಚಿ ಮಚ್ಚಿ, ಲೋ ಏನೋಯ್ತು, ಏನಾಯ್ತು ನಿಮ್ಗೆಲ್ಲ? ಶಂಭು ದಯವಿಟ್ಟು ಅವಳ ಕರ್ಕೊಂಡು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗು, ಇಲ್ಲಿ ಮಾತ್ರ ಇರ್ಬೇಡ ಶಂಭು. ಈಗ ಏನಾಯ್ತು ಅಂತ ಹೇಳ್ತೀರೋ ಇಲ್ವೋ? ನಾನು ಹೇಳ್ತೀನಿ. ಅದು ಹಾಗಲ್ಲ ಶಂಭು. ಎಲ್ಲೋ ಆ ತಿರುಬಾಕಿದ ಮಗ ಯಾರು? ನಾನು ಯಾರು ಅಂತ ಕೇಳ್ತೀಯ? ಅವನ್ಗೆ ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ಹೊಡಿತೀರಾ? ನಿಮ್ಗೇನ್ ಬೇಕು? ಶಂಭು ಅವನಿಲ್ಲ, ಹೊರಗಡೆ ಹೋಗಿದ್ದಾನೆ. ನೀನ್ ಯಾವನೋ? ಅವ್ರ ಅಣ್ಣ. ಸಂಬಂಧ ಬೇರೆ, ನೀನು ಅವನ ಅತ್ತಿಗೆನ? ಏನ್ ನೋಡ್ತಾ ನಿಂತಿದ್ರ? ಹಿಡ್ಕೊಂಡ್ ಚಚ್ಚ ನನ್ ಮಕ್ಕಳನ್ನ. ಆ ನನ್ ಮಗ ಶಂಭು ಇವತ್ತು ಸೂರ್ಯ ಮುಳುಗದೊಳಗೆ ಆ ಹುಡುಗಿನ ಕರ್ಕೊಂಬಂದ್ ಬಿಡ್ಲಿಲ್ಲ ಅಂದ್ರೆ ನಾಳೆ ಬೆಳಗಾಗುವಷ್ಟರಲ್ಲಿ ಈ ಏರಿಯಾ ಸಮೇತ ನೀವೆಲ್ಲ ಸುಟ್ಟು ಬಸ್ಬಾಗ ಹೋಗ್ತೀಯ. ಶಂಭು ಶಂಭು ಮೈ ಫುಟ್. ಏಯ್ ಯಾಲ್ರಾ ಯಾಲ್ರಾ ಟೆನ್ಷನ್? ಟೆನ್ಷನ್ ಮಾಡ್ಕೊಳ್ತೇ ಸುಮ್ಮನೆ ಇರಕ್ಕಾಗುತ್ತಾ? ಇವ್ರನ್ನೆಲ್ಲ ಕಳ್ಸಿದ ಯಾಕೆ? ಆ ವಾರ್ನ್ ಮಾಡ್ಬಾರ್ದಿಕ್ಕ? ಅವ್ನ ಪ್ರಾಣ ತೆಗೆದು ಬಂದ್ರು ಅಂದ್ರೆ ಹಾಗೆ ಬಂದಿದ್ದೀರಾ? ಯೂಸ್ಲೆಸ್ ಫೆಲೋಸ್, ಅಟ್ಲೀಸ್ಟ್ ಅವ್ಳನ್ನಾದ್ರೂ ಹೇಳ್ಕೊಂಬರಕ್ಕಾಗಿಲ್ಲ. ರೇಯ್ ರೇ ನಾಯ್ನಾ, ಸಮಾಧಾನಂ ಚೇಸ್ಕೋರ ಚೇಸ್ಕೋರ. ರೇ ಚೂಡ್ರ ಇಕ್ಕಡ ನಾಯ್ನ, ಚೂಡಮ್ಮ ನಾಯ್ನ ಚೂಡ್ರ ಇಕ್ಕಡ. ರೇಯ್ ಅವನೇನು ಬದುಕವನೇ ಅಂದ್ರೆ ನಮ್ ಗ್ರಾಚಾರ ಕೆಟ್ಟಿದೆ ಅಂತಾನೆ. ರಂಡ್ರಂಡಿ ಮೀರಂತ ಪೋಯಿ ವಾಣ್ಣಿ ತಲಕಾಯಿ ಕಾಳು ಚೇತ್ಲನ್ನ ಸಪರೇಟ್ ಚೇಸಿ ಆಮೇಲೆ ಬಂದು ನೀವು ನಿಮ್ ಸುಮಂಗಲಿ ಮುಖ ನನಗೆ ತೋರಿಸಿ. ಈ ಶಂಭು ಬಚ್ಚಿಟ್ಕೊಳ್ಳೋ ನರಿಯಲ್ಲ, ಸಿಂಹ. ಮೈ ಮೇಲೆ ಬೀಳೋ ಸಿಂಹ. ನೀವ ಸಿಂಹ ಅನ್ ಕೇಳಿಬಿಟ್ಟಿದ್ದೀರ ನೋಡು. ಮನುಷ್ಯನಿಗೆ ಯಾವಾಗ್ಲೂ ಎರಡ್ ಡೇಟು, ಒಂದ್ ಹುಟ್ಟೋದು ಇನ್ನೊಂದ್ ಸಾಯೋದು. ಆ ಎರಡನೇ ನನಗೆ ಇವತ್ತೇ ಅನ್ನೋದು ಬರೆದು ಬಿಟ್ಟಿದ್ರೆ ಅದು ಆಗೋಗ್ಲಿ. ನಿಮ್ಗೆ ಹುಡ್ತಾನ ಬೇಕು ಮುಟ್ರೋ ಮುಟ್ರೋ
ನನ್ನ ಜನ, ನನ್ನ ಪ್ರೀತಿ, ನನ್ನ ಶಕ್ತಿನ ಕಣಕ್ ಬಿಟ್ರಿ ಅಲ್ಲ. ಮುಟ್ರೋ ಮುಟ್ಟೆ ಮುಗಿಸ್ಬಿಟ್ಯಾ? ಏನ್ ನಿಮ್ ದಾರಿ ಗಡ್ಡ ಉಳ್ದಿರೋದು? ನಾನೊಬ್ನೇ. ಏನ್ ನಿಮ್ಮ ತಡಕ್ಕೆ ಯಾರು ಕೇಳೋ ಆಗಲ್ಲ. ಹೋಗಿ ಹೋಗಿ, ಆದ್ರೆ ಹೋಗ್ತಾ ನನ್ನ ಹೆಣನು ದಾಟ್ಕೊಂಡು ಹೋಗಿ. ಶಂಭು ನಡಿ, ಇವ್ರು ಹೀಗೆ ಯಾವಾಗ್ಲೂ ನಾಟಕ ಮಾಡ್ತಾನೆ ಇರ್ತಾರೆ.
ಏನ್ ಸರ್ ಮಾಡ್ತಾ ಇರೋದು? ನಾನ್ಯಾರು? ಆಫ್ಟರ್ ಒಬ್ಬ ಬೀದಿಲಿ ಬೆಳೆದವನು. ನನಗೆ ನನ್ನವರು ಅಂತ ಹೇಳ್ಕೊಳ್ಳಕ್ಕೆ ಯಾರು ಇರಲಿಲ್ಲ. ಅಂತ ನನಗೆ ಚಿಕ್ಕ ವಯಸ್ಸಿನಿಂದ ದೂರ ಇಟ್ಟಿದ್ದ ನನ್ನ ಜನಗಳನ್ನೆಲ್ಲ ಇವಳ ಹತ್ರ ಮಾಡಿದ್ಲು. ಆದರೆ ಈಗ ನನಗೆ ನನ್ನವರು ಅಂತ ಹೇಳ್ಕೊಳ್ಳಕ್ಕೆ ದೊಡ್ಡ ಬಳಗನ ಇದೆ. ಇವಳು ನನ್ನ ಭಾಗ್ಯದ ದೇವತೆ ಸರ್. ಏನೋ ಇವಳ ಮದುವೆ ಆದರೆ ತಂದೆ ಸ್ಥಾನದಲ್ಲಿ ನೀವು ನನಗೆ ಸಿಗ್ತೀರೋ ಅನ್ನೋ ಒಂದು ಚಿಕ್ಕ ಆಸೆ ಇತ್ತು. ಆದ್ರೆ ಅದು ಇವತ್ತು ಬಿಡಿ. ಆ ದೇವ್ರಿಗೂ ನನಗೆ ನನ್ನ ಪ್ರೀತಿ ಕೊಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ನನಗೋಸ್ಕರ ನೀವ್ಯಾಕೆ ಸರ್ ಪ್ರಾಣ ಕಳ್ಕೋತೀರಾ? ಈ ಶಂಭುಗೆ ಯಾರ ಪ್ರಾಣನು ಕಿತ್ಕೊಂಡು ಅಭ್ಯಾಸ ಇಲ್ಲ. ಸಹನಾಗೆ ನೀವು ಮುಖ್ಯ. ಬರ್ತೀನಿ ಸರ್. ಶಂಭು ಸಹನ ಅನಾಥನಾಗಿ ಬೆಳೆದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಿಮ್ಮ ತಂದೆ ಅಷ್ಟು ಪ್ರೀತಿಸೋರು ನಿನಗೆ ಜಗತ್ತಲ್ಲ ಇನ್ಯಾರು ಸಿಗಲ್ಲ. ಅವ್ರನ್ನ ಅರ್ಥ ಮಾಡ್ಕೋ. ನನ್ನ ನನ್ನ ಕರೆದಿದ್ದು ಇನ್ನೊಂದ್ಸಲ ಹೇಳು. ಇನ್ನೊಂದ್ಸಲ ಹೇಳು ಕದ ಹೇಳು. ಈಗ ಹೇಳು ಏನ್ ಬೇಕು ನಿಮಗೆ? ಏನ್ ಬೇಕಾದ್ರು ಕೇಳು. ಏನ್ ಬೇಕಾದ್ರು ನೋಡಿ. ಬುದ್ಧಿ ಬರ್ದೇ ಇರೋ ವಯಸ್ಸಿನಲ್ಲಿ ಅಮ್ಮ ಬೇಕಿತ್ತು, ಅವಳ ಕಿತ್ಕೊಂಡ್ರಿ. ಈಗ ಅಮ್ಮನಷ್ಟೇ ಪ್ರೀತಿ ಶಂಭು ಇದ್ದ, ಅವನು ಕಿತ್ಕೊಂಡ್ರಿ. ಥ್ಯಾಂಕ್ಸ್ ಅಪ್ಪ. ನಿನಗೀಗಾಗಬಾರ್ದಾಗಿತ್ತು. ಆ ದೇವ್ರು ತುಂಬ ಕೆಟ್ಟವನು. ಕೊನೆಗೂ ಸಹ ನಾನು ನಿನ್ನಿಂದ ದೂರ ಮಾಡ್ಬಿಟ್ನಲ್ಲ. ದೂರ ಮಾಡ್ಬಿಟ್ನಲ್ಲ ಶಂಭು. ಸಹನಾಯಿಂದ ನೀವೆಲ್ಲ ಸಿಕ್ಕಿದ್ರಿ, ಆದ್ರೆ ಇವತ್ತ ಸಹನಾನ ಇಲ್ಲ. ಅವಳಿಲ್ಲ ಅಂದ್ರೆ ಏನಂತೆ? ನೀವೆಲ್ಲ ಇದ್ದೀರಲ್ಲ, ಇಷ್ಟಕ್ಕೂ ಅವರಪ್ಪ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು, ಅದಕ್ಕೆ ಬಿಟ್ಟು ಬಂದ್ಬಿಟ್ಟ. ಯಾಕೆ ಗೊತ್ತಾ? ನಂತರ ಶಂಭು ಅವಳಿಗೆ ಸಾರೋ ಜನ ಸಿಗ್ಬಹುದು, ಆದರೆ ಅವರಪ್ಪನ ಥರ ಇನ್ನೊಬ್ರು ಸಿಗಲ್ಲ. ಅವಳು ನನಗೆ ಪ್ರೀತಿ ಕೊಟ್ಲು, ನಾನು ಅವಳಿಗೆ ಅವ್ರ ತಂದೆ ಕೊಟ್ಟೆ. ದೊಡ್ಡಣ್ಣ, ನಾಳೆಯಿಂದ ನಿಮ್ಮ ಹೋಟ್ಲಲ್ಲೇ ಊಟ, ಆದ್ರೆ ದುಡ್ಡು ತಗೋಬೇಕು. ಶಂಭು, ನೀನು ಚಿಕ್ಕವನಿಂದ್ಲು ಸುಳ್ಳು ಹೇಳ್ತಾನಲ್ಲ, ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ. ದಯವಿಟ್ಟು ನಿಜ ಹೇಳು, ನಿನಗೂ ದುಃಖ ಆಗ್ತಿದೆ ತಾನೆ? ಇಲ್ಲ ದೊಡ್ಡಣ್ಣ, ನನಗೆ ದುಃಖ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲ, ನನಗೆ ಅವಳು ಬರ್ತಾ ಇದ್ದ ಸಾಲನ ನಾನು ಮನಸ್ಫೂರ್ತಿಯಿಂದ ಬಿಡಿಸಿದ ದೊಡ್ಡಣ್ಣ, ಮನಸ್ಫೂರ್ತಿ. ಶಂಭು,
ನೋಡು, ನನಗೆ ನಿನ್ ಕಂಡ್ರಾಗಲ್ಲ ಸಿಟ್ಟು. ಇಷ್ಟು ಆಸ್ತಿ ಅಂತಿರೋ ಮಗಳು ನಿನ್ನ ಲೋ ಮಾಡ್ಬಿಟ್ಲಲ್ಲ ಅಂತ. ಆದ್ರೆ ಈಗ ಗೊತ್ತಾಯ್ತು ಅದಕ್ಕಿಂತ ದೊಡ್ಡದು ಪ್ರೀತಿ ಅಂತ. ನಾನು ಹಾಗೆಲ್ಲ ಸೋಲ ಕೊಡೋನಲ್ಲ, ಆದ್ರೆ ನನ್ನ ಮಗಳು ನಿನಗೋಸ್ಕರ ನಿನಗೋಸ್ಕರ ನನ್ನ ಹತ್ರ ಮಾತಾಡ್ಬಿಟ್ಲು. 14 ವರ್ಷಗಳಿಂದ ನೋವನ್ನ ಗುಂಡಿಗೆ ಇಟ್ಕೊಂಡು ಒದ್ದಾಡ್ತಾ ಇದ್ದೆ, ಈಗ ನೋವು ನಿನ್ನಿಂದ ಮರ್ತೋಯ್ತು. ಅದಕ್ಕೆ ನಾನು ನಿನ್ ಕೊಡ್ತಾರ ಹುಡುಗರ ಏನ್ ಗೊತ್ತಾ, ದುಡ್ಡಲ್ಲ. ಶಂಭು, ಇನ್ನು ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ಇಷ್ಟು ವರ್ಷ ಜೊತೆಗಿದ್ಲು ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಈಗ ಮಾತಾಡೋಕ್ಕೆ ಶುರು ಮಾಡಿದ್ಲು. ಆದರೆ ನನ್ನ ಜೊತೆಗಿರೋದಿಲ್ಲ. ಗಾಡ್ ಬ್ಲೆಸ್ ಯು. ಅವಳನ್ನು ಚೆನ್ನಾಗಿ ನೋಡ್ಕೊ. ನಿಂತ್ಕೊಳ್ಳಿ. ನೀವು ನಮ್ಮ ಜೊತೆಲಿ ಇರ್ತೀನಿ ಅಂದರೆ ಮಾತ್ರ ನಾನು ಇವಳ ಮದುವೆ ಆಗ್ತೀನಿ. ಶುರು ಹಚ್ಕೊಳ್ಳಿ.